योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। अभ्रमं भंगरहितं अजरं विमलं सदा आनन्दतीर्थमतुलं भजे तापत्रयापहम्। नौमिन्यायसुधादिकृज्यमुनीं श्रीपादरात्सन्मणीं व्यासार्यान् विविधागमाद्धिविहरान् श्रीवादिराजानपि वन्दे हंसवरान् रघूत्तमगुरून् वैदग्ध्यवारान्निधीन् श्रीसत्यव्रतराघवेन्द्रमुनिपान् सद्बोधसध्यानपान्। मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। सत्याभिज्ञकराब्जोत्थान् पञ्चाशत्वर्षपूजकान् सत्यप्रमोदतीर्थार्यान् नौमिन्यायसुधारतान् श्रीगुरुभ्यो नमः। हरिः ओम्। राघवेन्द्र विजयद उपन्यासवन्नु ननगे नीडिद्दु रायर आराधनेय दिन हेळबेकु अंत आदेशिसिद्दरु। ಅನಿವಾರ್ಯ ಕಾರಣಗಳಿಂದ ಅವತ್ತು ಹೇಳಲಾಗಲಿಲ್ಲ. ಸರಿ, ರಾಯರ ಆರಾಧನೆ ಮುಗೀತಲ್ಲ, ಮತ್ತೆ ಇವತ್ತು ಯಾಕೆ ಬೇರೆ ವಿಷಯ ಹೇಳಬಹುದಾಗಿತ್ತು, ಮತ್ತೆ ರಾಘವೇಂದ್ರ ವಿಜಯ ಯಾಕೆ ಇವತ್ತು ಪ್ರಸಕ್ತವಾಯಿತು? ರಾಯರ ಆರಾಧನೆ ಇದ್ದಾಗ ರಾಘವೇಂದ್ರ ವಿಜಯ, ಇವತ್ತು ರಾಯರ ಆರಾಧನೆ ಇಲ್ಲ, ರಾಘವೇಂದ್ರ ವಿಜಯ ಯಾಕೆ ಹೇಳ್ತಾ ಇದ್ದೀರಿ ನೀವು ಅಂತ ಪ್ರಶ್ನೆ ಬರಬಹುದು. ಅದಕ್ಕೆ ನನಗನ್ಸಿದ್ದು, ಒಂದು ರಾಯರ ಆರಾಧನೆ ಇದು ಮೂರು ದಿನದ ಆರಾಧನೆ ಅಲ್ಲ, 360 ದಿನವೂ ರಾಯರ ಆರಾಧನೆ ಮಾಡಲೇಬೇಕಾಗುತ್ತೆ. 360 ದಿನ ರಾಯರ ಆರಾಧನೆ ಮಾಡುವ ಯೋಗ್ಯತೆ ನಮಗಿಲ್ಲ, ಅವರ ಅಚ್ಚಿನ ಶಿಷ್ಯರು ಮಾಡ್ತಾರೆ. ನಿತ್ಯವೂ ಅವರ ಗ್ರಂಥಗಳನ್ನು ಪಾಠ ಹೇಳತಕ್ಕಂತಹ ಮಹಾಸ್ವಾಮಿಗಳಂಥವರು ನಿತ್ಯವೂ ಅವರ ಆರಾಧನೆಯನ್ನು ಮಾಡ್ತಾರೆ. ನಮಗೆ ಆ ಯೋಗ್ಯತೆ ಇಲ್ಲ ಅನ್ನುವುದಕ್ಕೆ ವರ್ಷದಲ್ಲಿ ಆರಿಸಿ ಮೂರು ದಿನವನ್ನು ನಮಗೆ ಕೊಟ್ಟಿದ್ದಾರೆ ಅಷ್ಟೇ ಹೊರತು ಅದು ನಿತ್ಯವೂ ರಾಯರ ಆರಾಧನೆ ಮಾಡಬೇಕು. ಹೀಗಾಗಿ ಇವತ್ತು ರಾಯರ ಆರಾಧನೆ ಅನ್ನುವುದರಲ್ಲಿ ಸಂದೇಹವಿಲ್ಲ. ಇನ್ನೊಂದು, ಮನುಷ್ಯನಿಗೆ ಏನಾಗ್ತದೆ ಅಂದ್ರೆ, ಇದು ಹ್ಯಾಂಗ್ ಓವರ್ ಅಂತಾರೆ ಇಂಗ್ಲಿಷ್ನಲ್ಲಿ. ಒಂದು ಉದಾಹರಣೆಗೆ, ನೀವು ಬಹಳ ದೀರ್ಘವಾಗಿ ಟ್ರೈನ್ನಲ್ಲಿ ಪ್ರಯಾಣ ಮಾಡಿದಿರಿ ಅಂತ ತಿಳಿದುಕೊಳ್ಳಿ. ಟ್ರೈನ್ನಲ್ಲಿ ಪ್ರಯಾಣ ಮಾಡಿ ಮನೆಗೆ ಹೋಗಿ ಕುಳಿತರೆ ನಿಮಗೆ ಇನ್ನೂ ಟ್ರೈನ್ನಲ್ಲಿ ಹೋದಾಗಿ ಭಾಸವಾಗ್ತಾ ಇರ್ತದೆ, ಸ್ವಲ್ಪ ಅಲಿಗಾಡದ ಹಾಗೆ. ಜೋರಾಗಿ ತಿರುಗಿರಿ, ಒಂದು 10 ರೌಂಡ್ ಜೋರಾಗಿ ಸುತ್ತಲೂ ಚಿಕ್ಕ ಹುಡುಗರು ತಿರುಗ್ತಾರಲ್ಲ, ಹಾಗೆ ತಿರುಗಿ ನಿಂತರೆ ಇನ್ನೂ ನಾವು ಸುತ್ತಾ ಇದ್ದೇವೆ ಅಂತ ಭಾಸ ಆಗ್ತದೆ. ಹಾಗೆ ಮೂರು ದಿನಗಳ ಶ್ರೀಪಾದಂಗಳವರ ಅದ್ಭುತವಾದ ರಾಯರ ಚರಿತ್ರೆ, ರಾಯರ ಮಹಿಮೆ, ರಾಯರ ವರ್ಣನೆಯನ್ನು ಕೇಳಿ ನಮಗೆ ಅದು ಹೀಗೆ ಹ್ಯಾಂಗ್ ಓವರ್ ಆಗಿದೆಯಲ್ಲ, ಇನ್ನೂ ನಾವು ರಾಯರ ಆರಾಧನೆಯಲ್ಲೇ ಸುತ್ತಾ ಇದ್ದೇವೆ ಅಂತನ್ನುವ ಒಂದು ಭಾವನೆ ನಮ್ಮ ಮನಸ್ಸಿನಲ್ಲಿ ಬರ್ತಾ ಇದೆ. ಆದ್ದರಿಂದ ಇವತ್ತು ರಾಯರ ಆರಾಧನೆ ಅಂತ ನಾನು ಭಾವಿಸಿ ಆ ರಾಯರ ಸೇವೆಯನ್ನು ಮಾಡುವುದಕ್ಕಾಗಿ ರಾಘವೇಂದ್ರ ವಿಜಯ ಬಹಳ ದೊಡ್ಡದಾದಂತಹ ಕಾವ್ಯ, ಅದ್ಭುತವಾಗಿರ್ತಕ್ಕಂತಹ ಕಾವ್ಯ, ಬಹಳ ವಿಸ್ತಾರವಾದ ಕಾವ್ಯ, ಅದನ್ನು ಹೇಳುವ ಸಾಹಸ ಮಾಡುವ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಸ್ವಲ್ಪ ಸಮಯದಲ್ಲಿ ಸ್ವಲ್ಪ ಬುದ್ಧಿಯಿಂದ ಹೇಳುವುದು ಬಹಳ ಕಷ್ಟ, ಆದರೂ ನನ್ನ ವಾಕ್ಶುದ್ಧಿಗಾಗಿ ಗುರುಗಳ ಮುಂದೆ ನಾನು ತಿಳಿದ ಒಂದು ಎರಡು ಮಾತುಗಳನ್ನು ರಾಯರ ಸೇವಾರೂಪವಾಗಿ ಸಮರ್ಪಣೆ ಮಾಡುವ ಒಂದು ಬಯಕೆಯಿಂದ ನಾನು ಇಲ್ಲಿ ನಿಂತಿದ್ದೇನೆ. ರಾಘವೇಂದ್ರ ವಿಜಯ ನೀವೆಲ್ಲ ತಿಳಿದಂತೆ ಬೇಕಾದಷ್ಟು ಬಾರಿ ನೀವು ಕೇಳಿದ್ದೀರಿ, ಅದರಲ್ಲಿಯೂ ರಾಯಚೂರಿನ ಜನರ ಮುಂದೆ ರಾಯರ ಬಗ್ಗೆ ಹೇಳೋದಕ್ಕೆ ಬಹಳ ಗಾಬರಿ ಆಗ್ತದೆ. ನನಗಿಂತಲೂ ಹೆಚ್ಚು ತಿಳಿದ ಶ್ರೋತೃವರ್ಗ ಇಲ್ಲಿ ಇದ್ದಾರೆ. ರಾಘವೇಂದ್ರ ವಿಜಯ ನೀವೆಲ್ಲ ತಿಳಿದಂತೆ ಮಹಾ ಜ್ಞಾನಿಗಳಾದಂತಹ ರಾಯರ ಪೂರ್ವಾಶ್ರಮದ ಗುರುಗಳು ಲಕ್ಷ್ಮೀ ನರಸಿಂಹಾಚಾರ್ಯರು ಅಂತ, ಅವರ ಪೂರ್ವಾಶ್ರಮದ ಅಕ್ಕಳಾದ ವೆಂಕಟಾಂಬ, ಆ ವೆಂಕಟಾಂಬರ ಮನೆಯವರು ರಾಯರ ಭಾವ ಲಕ್ಷ್ಮೀ ನರಸಿಂಹಾಚಾರ್ಯರು ಅಂತ ಮಹಾ ವಿದ್ವಾಂಸರು, ಅವರ ಮಕ್ಕಳಾಗಿರ್ತಕ್ಕಂತಹ ನಾರಾಯಣಾಚಾರ್ಯರು ಅಂತನ್ನುವರು ರಾಘವೇಂದ್ರರ ಸಮಕಾಲೀನರಾಗಿದ್ದು, ರಾಯರ ಒಡನಾಡಿಗಳಾಗಿದ್ದು, ರಾಯರ ಶಿಷ್ಯರಾಗಿದ್ದು, ಅವರನ್ನು ಹತ್ತಿರದಿಂದ ಬಂದಂತಹ ಮಹಾಜ್ಞಾನಿಗಳು ರಚನೆ ಮಾಡಿದಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಕಾವ್ಯ ಇದು ರಾಘವೇಂದ್ರ ವಿಜಯ. ಹೀಗಾಗಿ ಇದು ಬಹಳ ರಾಯರ ಬಗ್ಗೆ ಅಥೆಂಟಿಕ್ ಆದ ಅಧಿಕಾರಯುತವಾದಂತಹ ಒಂದು ಗ್ರಂಥ ಅಂತ ಹೇಳಲಿಕ್ಕೆ ಅಡ್ಡಿ ಇಲ್ಲ. ಅಂತಹ ಸುಂದರವಾಗಿರ್ತಕ್ಕಂತಹ ಕಾವ್ಯ ರಾಘವೇಂದ್ರ ವಿಜಯ. ನಾನು ರಾಯರ ಬಗ್ಗೆ ಬೇಕಾದಷ್ಟು ಕಥೆಗಳಿದೆ, ಬೇಕಾದಷ್ಟು ವರ್ಣನೆಗಳಿದೆ, ಅದೆಲ್ಲವನ್ನೂ ನಾನು ಇಲ್ಲಿ ಸ್ಪರ್ಶ ಮಾಡುವುದಿಲ್ಲ.
ರಾಘವೇಂದ್ರ ವಿಜಯದ ಚೌಕಟ್ಟಿಗೆ ಸೀಮಿತವಾಗಿ ರಾಘವೇಂದ್ರ ವಿಜಯದಲ್ಲಿ ಬಂದ ಗುರುಗಳ ಮಹಿಮೆಯನ್ನು ಅವರ ವರ್ಣನೆಗಳನ್ನು ಮಾತ್ರ ಇಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸಂಕ್ಷೇಪದಲ್ಲಿ ಪ್ರಾರಂಭದಲ್ಲಿ ಮಂಗಲಾಚರಣ ಮಾಡ್ತಾರೆ. ಶ್ರೀಮಲ್ಲಕ್ಷ್ಮೀ ನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ ಸುಭಕ್ತಾಭಿಷ್ಟದಾನಾಯ ಸಮುಪಾತ್ತ ದಶಾಕೃತೇಗೆ. ನರಸಿಂಹದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನರಸಿಂಹದೇವರ ನಖ ನನಗೆ ಅಭೀಷ್ಟವನ್ನು ಕೊಡಲಿ, ನರಸಿಂಹದೇವರ ಉಗುರು ನನ್ನ ಎಲ್ಲ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಏನಿದು ನರಸಿಂಹದೇವರ ಉಗುರಿಗೆ ಯಾಕೆ ಪ್ರಾರ್ಥನೆ? ಪ್ರಾರಂಭದಿಂದಲೇ ಒಂದು ವೇದಾಂತವನ್ನು ತಿಳಿಸಿಕೊಡ್ತಾರೆ ನಾರಾಯಣಾಚಾರ್ಯರು. ಭಗವಂತನ ಯಾವ ಅಂಗಗಳಿಗೂ ಭೇದವಿಲ್ಲ. ಭಗವಂತನ ಕಾಲು ಮಾತನಾಡಬಲ್ಲದು, ಭಗವಂತನ ಕಿವಿ ನಡೆಯಬಲ್ಲದು, ಭಗವಂತನ ಕಣ್ಣು ಉಣ್ಣಬಲ್ಲದು, ಭಗವಂತನ ಉಗುರು ರಾವಣನನ್ನು ಸಂಹಾರ ಮಾಡಬಹುದು, ಭಗವಂತನ ಕೇಶ ರುಕ್ಮಿಣಿಯ ಜೊತೆಗೆ ವಿಹಾರ ಮಾಡಬಹುದು. ಹೀಗೆ ಅದ್ಭುತವಾಗಿರತಕ್ಕಂತಹ ಒಂದು ಮಹಿಮೆ ಭಗವಂತನದಿದೆ. ಆ ಮಹಿಮೆಯನ್ನು ತೋರಿಸ್ತಾರೆ ಈ ಪ್ರಾರಂಭದ ಶ್ಲೋಕದಲ್ಲಿ. ಅವರು ಪ್ರಾರ್ಥನೆ ಮಾಡಿದ್ದು ನರಸಿಂಹದೇವರಿಗಲ್ಲ, ನರಸಿಂಹದೇವರ ಉಗುರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನರಸಿಂಹದೇವರ ಉಗುರು ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದರಿಂದ ನರಸಿಂಹದೇವರು ಎಷ್ಟು ಸಮರ್ಥರೋ ಅಷ್ಟೇ ಸಮರ್ಥವಾಗಿದೆ ಅವರ ಒಂದು ಸಣ್ಣ ಸಣ್ಣ ಉಗುರು ಕೂಡ, ಒಂದು ನಖವೂ ಕೂಡ ಅಷ್ಟು ಸಮರ್ಥವಾಗಿದೆ ಅಂತ ಸೂಚನೆ ಮಾಡ್ತಾ ಇದ್ದಾರೆ. ಹಾಗಾದರೆ ಭಗವಂತ ಹಸ್ತಾವತಾರವನ್ನು ಯಾಕೆ ತೆಗೆಯಬೇಕು? ಉಗುರು ಸಾಕು ಅಂದರೆ ಎಲ್ಲ ಕಡೆಗೂ ಉಗುರನ್ನೇ ಕಳಿಸಲಿ, ಹತ್ತು ಅವತಾರವನ್ನು ಯಾಕೆ ತೆಗೆಯಬೇಕು ಅಂದರೆ ಹೇಳ್ತಾರೆ ಸ್ವಭಕ್ತಾಭಿಷ್ಟದಾನಾಯ. ಭಗವಂತ ಉಗುರಿನಿಂದಲೇ ಎಲ್ಲ ಕೆಲಸವನ್ನು ಮಾಡಬಲ್ಲ, ಆದರೆ ಭಕ್ತರಿಗೆ ಒಂದೊಂದು ಅಪೇಕ್ಷೆ ಇದೆ, ನಾನಾ ವಿಧವಾದ ಅಪೇಕ್ಷೆ, ನಾನಾ ವಿಧವಾದ ವರಶಾಪಗಳು. ಉದಾಹರಣೆಗೆ ಭಗವಂತ ಉಗುರಿನಿಂದ ಕೆಲಸ ಮಾಡಬಹುದಾಗಿತ್ತು, ಆದರೆ ಹಿರಣ್ಯಕಶಿಪು ಪ್ರಾರ್ಥನೆ ಮಾಡಿದ್ದ ಜಡಗಳಿಂದ ಸಾಯಬಾರದು, ಚೇತನಗಳಿಂದ ಸಾಯಬಾರದು ಅಂತ. ಅದಕ್ಕಾಗಿ ಅನಿವಾರ್ಯವಾಗಿ ಅನ್ನುವುದಕ್ಕಿಂತಲೂ ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡುವುದಕ್ಕಾಗಿ ಭಗವಂತ ನರಸಿಂಹನಾಗಬೇಕಾಯಿತು. ರಾವಣ ಪ್ರಾರ್ಥನೆ ಮಾಡಿದ್ದ ನಾನು ದೇವತೆಗಳಿಂದ ಸಾಯಬಾರದು, ಹಾಗೆ ಸಾಯಬಾರದು, ಹೀಗೆ ಸಾಯಬಾರದು ಅನ್ನುವುದಕ್ಕಾಗಿ ಭಗವಂತ ಮಾನವನಾಗಿ ಅವತಾರ ಮಾಡಬೇಕಾಯಿತು, ರಾಮನಾಗಿ ಅವತಾರ ಮಾಡಬೇಕಾಯಿತು. ಹೀಗೆ ಭಗವಂತನಿಗೆ ತನ್ನ ಒಂದು ಉಗುರಿನಿಂದ ಏನಾದರೂ ಮಾಡಲಿಕ್ಕೆ ಸಾಧ್ಯವಿದ್ದರೂ ಕೂಡ ಭಗವಂತ ಭಕ್ತರಿಗೆ ಉಪಾಸನೆಗೆ ಒಂದು ರೂಪ ಬೇಕು. ಉಗುರನ್ನು ಚಿಂತನೆ ಮಾಡಿ ಅಂದ್ರೆ ನಮಗೆ ಚಿಂತನೆ ಮಾಡಲಿಕ್ಕೆ ಬರುವುದಿಲ್ಲ, ಉಗುರನ್ನು ಏನಂತ ಧ್ಯಾನ ಮಾಡೋಣ. ಆದರೆ ಸುಂದರವಾದ ಒಂದು ರಾಮನ ಆಕೃತಿಯೋ ಕೃಷ್ಣನ ಆಕೃತಿಯೋ ಇತ್ತು ಅಂತಾದರೆ ನಮ್ಮ ಚಿಂತನೆಗೆ ಅನುಕೂಲವಾಗುತ್ತೆ, ನಮ್ಮ ಧ್ಯಾನಕ್ಕೆ ಅನುಕೂಲವಾಗುತ್ತೆ ಅನ್ನುವುದಕ್ಕಾಗಿ ಭಗವಂತ ದಶಾವತಾರ ಎತ್ತಿದ್ದೇ ಹೊರತು ಭಗವಂತ ದಶಾವತಾರ ಎತ್ತುವ ಅನಿವಾರ್ಯತೆ ಭಗವಂತನಿಗೆ ಇರಲಿಲ್ಲ ಅಂತನ್ನುವುದನ್ನ ಸೂಚನೆ ಮಾಡ್ತಾ ಇದ್ದಾರೆ. ಅಂತಹ ಲಕ್ಷ್ಮೀ ನರಸಿಂಹದೇವರಿಗೆ ಪ್ರಾರ್ಥನೆ ಮಾಡಿ ಭಗವಂತನಿಗೆ, ಶ್ರೀಕೃಷ್ಣ ಪರಮಾತ್ಮನಿಗೆ, ಶ್ರೀಮದ್ ಆಚಾರ್ಯರಿಗೆ, ಶಾರದೆಗೆ, ಪದ್ಮನಾಭತೀರ್ಥಾದಿ ಸಮಸ್ತ ಗುರುಗಳಿಗೆ, ವ್ಯಾಸರಾಯರಿಗೆ, ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ, ನಾರಾಯಣ ಪಂಡಿತಾಚಾರ್ಯರಿಗೆ ಎಲ್ಲರಿಗೂ ನಮಸ್ಕಾರ ಮಾಡಿ ಕೊನೆಗೆ ಕಥಾನಾಯಕರಾಗಿರ್ತಕ್ಕಂತಹ ರಾಘವೇಂದ್ರ ತೀರ್ಥ ಶ್ರೀಪಾದಗಳವರನ್ನು ಪ್ರಾರ್ಥನೆ ಮಾಡ್ತಾರೆ. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತ ರಾಘವೇಂದ್ರಂ ತಮಾಶ್ರಯೇ. ನಾನು ಮೂಕ ಆದರೂ ರಾಯರ ಕಥೆಯನ್ನು ಹೇಳ್ತಾ ಇದ್ದೇನೆ. ರಾಯರ ಅನುಗ್ರಹದಿಂದ, ರಾಘವೇಂದ್ರರ ಅನುಗ್ರಹದಿಂದ, ಆ ಗುರುಗಳ ಅನುಗ್ರಹದಿಂದ ನಾಲ್ಕು ಮಾತುಗಳನ್ನು ನುಡಿಯುವ ಪ್ರಯತ್ನವನ್ನು ಮಾಡ್ತೇನೆ ಅಂತ ಆ ಗುರುಗಳ ಪ್ರಾರ್ಥನೆಯನ್ನು ಮಾಡಿ ಕೊನೆಗೆ ಒಂದು ಮಾತು ಹೇಳ್ತಾರೆ. ಯಾಕೆ ಈ ಕಾವ್ಯವನ್ನು ಬರೀತಾ ಇದ್ದೇನೆ ಅಂದ್ರೆ ನನಗೇನೇನೋ ದೊಡ್ಡ ದೊಡ್ಡ ಉದ್ದೇಶಗಳಿಲ್ಲ. ಸಂಸ್ಕೃತ ಸಾಹಿತ್ಯದಲ್ಲಿ ಕಾವ್ಯಕ್ಕೆ ನಾಲ್ಕು ಪ್ರಯೋಜನಗಳನ್ನು ಹೇಳಿದ್ದಾರೆ. ಕಾವ್ಯಂ ಯಶಸೆ ಅರ್ಥಕೃತೆ ವ್ಯವಹಾರವಿದೆ ಶಿವೇತ ರಕ್ಷತೆಯೇ ಅಂತ. ಕಾವ್ಯ ನಿರ್ಮಾಣಕ್ಕೆ ಅನೇಕ ಪ್ರಯೋಜನಗಳಿದೆ. ಕೆಲವರು ಕೀರ್ತಿಗಾಗಿ ಮಾಡ್ತಾರೆ, ಕೆಲವರು ಹಣ ಬೇಕು ಅಂತ ಮಾಡ್ತಾರೆ. ಹೀಗೆ ಬೇರೆ ಬೇರೆ ಪ್ರಯೋಜನಗಳಿರಬಹುದು. ಆದರೆ ನನಗೆ ಇರುವ ಪ್ರಯೋಜನ ಮಾತ್ರ ಬೇರೆ ಜನ ಓದಲಿ ಅಂತಲೂ ನನ್ನ ಅಪೇಕ್ಷೆ ಇಲ್ಲ. ನನ್ನ ಅಪೇಕ್ಷೆ ಇರುವುದು ನನ್ನ ನಾಲಿಗೆಯನ್ನು ಶುದ್ಧ ಮಾಡಿಕೊಳ್ಳಬೇಕಾಗಿದೆ. ನನ್ನ ನಾಲಿಗೆ, ಮನುಷ್ಯರ ನಾಲಿಗೆ ಬೇರೆ ಯಾರ್ಯಾರನ್ನೋ ಸ್ತೋತ್ರ ಮಾಡಿ 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 ನಾಲಿಗೆ ಕೆಟ್ಟು ಹೋಗಿದೆ, ಪಾಪಿಷ್ಠವಾಗಿದೆ.
ಆ ಪಾಪಿಷ್ಠವಾದ ನಾಲಿಗೆಯನ್ನು ಗುರುಗಳ ಸ್ತೋತ್ರ ಮಾಡುವ ಮುಖಾಂತರ ನನ್ನ ನಾಲಿಗೆಯನ್ನು ಶುದ್ಧ ಮಾಡಬೇಕಾಗಿದೆ. ನಾವೆಲ್ಲ ಶುದ್ಧಿ ಬಯಸಿದರೆ ಏನು ಮಾಡ್ತೇವೆ? ಬೇಕಾದಷ್ಟು ಪಾಪ ಮಾಡಿದರೆ ಗಂಗೆಗೆ ಹೋಗಿ ಸ್ನಾನ ಮಾಡಿ ಬರ್ತೇವೆ. ಹಾಗೆ ನನ್ನ ನಾಲಿಗೆ ಎಂಬಂತಹ ಒಬ್ಬ ವ್ಯಕ್ತಿ ಅವನು ಬಹಳ ಕೆಟ್ಟ ಕರ್ಮಗಳನ್ನು ಮಾಡಿದ್ದಾನೆ, ಅನ್ಯರ ಸ್ತುತಿಯನ್ನು ಮಾಡಿ ಅವನನ್ನು ಈ ಗುರುಗಳ ಚರಿತ್ರೆ ಎಂಬಂತಹ ಗಂಗೆಯಲ್ಲಿ ಮಿಂಡಿಸಿ ನಾನು ಪುನೀತವನ್ನು ಮಾಡಬೇಕು ಅನ್ನುವ ಉದ್ದೇಶದಿಂದ ಈ ಕಾವ್ಯವನ್ನು ರಚನೆ ಮಾಡ್ತಾ ಇದ್ದೇನೆ ಅಂತ ಕಾವ್ಯದ ಪ್ರಾರಂಭವನ್ನು ಮಾಡಿ ಹೇಳ್ತಾರೆ. ಹೆಮ್ಮೆಯಿಂದ ಹೇಳ್ಕೊತಾರೆ, ಅಸ್ಮದ್ಗುರುಣಾಮಾಧಿಕ್ಯಂ ಕವಿ ಕೋನಾನುವರ್ಣಯೇ. ನಮ್ಮ ಗುರುಗಳಾದಂತಹ ಈ ರಾಯರ ಚರಿತ್ರೆಯನ್ನು ಯಾವ ಕವಿತಾನೇ ವರ್ಣನೆ ಮಾಡಬಲ್ಲ? ಎಷ್ಟು ಅದ್ಭುತವಾಗಿರತಕ್ಕಂತಹ ಮಹಿಮೆ ಇದೆ ಅವರದು, ಯಾರೂ ಸಾಧ್ಯವಿಲ್ಲ. ಶೇಷದೇವರಿಗೂ ಉತ್ಪ್ರೇಕ್ಷ ಮಾಡಿ ಹೇಳ್ತಾರೆ, ಸಾವಿರ ಹೆಡೆಯ ಶೇಷದೇವರು ಬಂದರೂ ಕೂಡ ನಮ್ಮ ಗುರುಗಳ ಚರಿತ್ರೆಯನ್ನು ಪೂರ್ಣವಾಗಿ ಹೇಳಲಾರ. ಅಷ್ಟು ಅದ್ಭುತವಾಗಿರತಕ್ಕಂತಹ ಚರಿತ್ರೆ ಅವರದು. ಆದರೂ ತಥಾಪಿ ತತ್ಪ್ರಸಾದೇನ, ಆ ಗುರುಗಳ ಅನುಗ್ರಹದಿಂದ, ಆ ಗುರುಗಳು ನೀಡಿದ ಬುದ್ಧಿಯಿಂದ ಸ್ವಲ್ಪ ಏನೋ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಹೊರತು ಇದು ರಾಘವೇಂದ್ರ ವಿಜಯ ಅಂದ ಮಾತ್ರಕ್ಕೆ ಇದು ಸಂಪೂರ್ಣವಾಗಿ ಅವರನ್ನೆಲ್ಲ ಹಾಡಿ ಹೊಗಳಿದ್ದೇನೆ ಅಂತ ನೀವು ತಿಳಿಯಬೇಡಿ ಅಂತ ಹೇಳ್ತಾರೆ. ಹೇಗಿದ್ದರು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು? ಅವರ ಪಾಂಡಿತ್ಯದ ಒಂದು ಕಿರುನೋಟವನ್ನು ಮೊದಲಿಗೆ ತೋರಿಸಿಕೊಡ್ತಾರೆ. ಶಾರದಾಯಾಹ ದಯಾಮೇವ ಶಾಸ್ತ್ರಾಣಾಂ ಪರಿಶೀಲನೆ ವಿವಿಧ ಗ್ರಂಥಕರಣೆ ಯೋ ಅಸಹಾಯ ಸಮಾಶ್ರಿತ. ರಾಯರು ಬೇಕಾದಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ. ಗ್ರಂಥಗಳನ್ನು ಬರೆದಾಗ ಅವರು ಏನು ಸಹಾಯ ತೆಗೆದುಕೊಳ್ತಾ ಇದ್ರು? ಉದಾಹರಣೆಗೆ ನಾನೊಂದು ಗ್ರಂಥ ಬರಿತಾ ಇದ್ದೇನೆ ಅಂತಂದ್ರೆ ನಾನು ಅನೇಕ ಆಕರ ಗ್ರಂಥಗಳನ್ನು ಇಟ್ಟುಕೊಂಡಿರ್ತೇನೆ. ಒಂದು ಡಿಕ್ಷನರಿಯೋ, ಒಂದು ವಿಶ್ವಕೋಶವೋ, ಮತ್ತೊಂದು ಮುಗಿದೊಂದು ಬೇರೆ ಬೇರೆಯವರ ಟಿಪ್ಪಣಿಗಳು. ಇವಾಗ ರಾಘವೇಂದ್ರ ವಿಜಯ ನಾನು ಹೇಳಬೇಕಾದ್ರೆ ಅನೇಕ ಟಿಪ್ಪಣಿಗಳನ್ನು ಇಟ್ಟುಕೊಂಡಿರ್ತೇನೆ. ಏನು ಬರೆದಿದ್ದಾರೆ ಅಂತ ನೋಡಿ ಅದನ್ನು ಅರ್ಥ ಮಾಡಿಕೊಂಡು ಹೇಳುವ ಸಾಹಸವನ್ನು ನಾವೆಲ್ಲ ಮಾಡ್ತೇವೆ. ಆದರೆ ರಾಯರಿಗೆ ಈ ಪರಿಸ್ಥಿತಿ ಇರಲಿಲ್ಲವಂತೆ. ರಾಯರು ಮಹಾಗುರುಗಳು ಮೂಲ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡುವಾಗ ಟೀಕಾಕೃತ್ಪಾದರ ಸುಧೆಗೆ ವ್ಯಾಖ್ಯಾನ ಮಾಡುವುದಿರಲಿ, ವ್ಯಾಸರಾಯರ ಚಂದ್ರಿಕೆಗೆ ವ್ಯಾಖ್ಯಾನ ಮಾಡುವುದಿರಲಿ, ಯಾವುದೇ ಗ್ರಂಥವನ್ನು ಅವರು ಅಧ್ಯಯನ ಮಾಡಬೇಕಾದರೆ ಇನ್ನೊಬ್ಬರ ಅಪೇಕ್ಷೆ ಅವರಿಗಿರಲಿಲ್ಲ, ಮತ್ತೊಂದು ಡಿಕ್ಷನರಿಯ ಅಪೇಕ್ಷೆ ಅವರಿಗಿರಲಿಲ್ಲ. ಯಾವುದು ನೋಡ್ತಾರೋ ಅದೆಲ್ಲ ಅರ್ಥ ಅವರಿಗೆ ಆಗ್ತಾರೆ. ಬೇರೆ ವಿಶ್ವಕೋಶಗಳ ಅಪೇಕ್ಷೆ ಅವರಿಗಿರಲಿಲ್ಲ. ಅದಕ್ಕೆ ರಾಯರಿಗೆ ಅಪ್ಪಣಾಚಾರ್ಯರು ಹೇಳ್ತಾರೆ, ಸರ್ವತಂತ್ರ ಸ್ವತಂತ್ರೋಸೌ ಶ್ರೀಮಧ್ವ ಮತವರ್ಧನ. ಸರ್ವತಂತ್ರ ಸ್ವತಂತ್ರ ಅನ್ನುವುದಕ್ಕೆ ಅರ್ಥ ಏನು? ಕೆಲವರು ತಪ್ಪು ಅಭಿಪ್ರಾಯ ಮಾಡಿಕೊಂಡಿದ್ದಾರೆ. ಸರ್ವತಂತ್ರ ಸ್ವತಂತ್ರ ಅಂದ್ರೆ ರಾಯರು ಬಹಳ ಸ್ವತಂತ್ರರಾಗಿದ್ದಾರೆ ಅಂತ. ಆ ಅರ್ಥ ಅಲ್ಲ. ಸರ್ವತಂತ್ರ ಸ್ವತಂತ್ರ ಅನ್ನುವುದಕ್ಕೆ ಈ ಅರ್ಥ, ಯಾವ ಗ್ರಂಥವನ್ನು ಓದುತ್ತಾ ಇರ್ತೇವೆಯೋ ಆ ಗ್ರಂಥವನ್ನು ಇನ್ನೊಬ್ಬರ ಸಹಾಯವಿಲ್ಲದೇನೆ ನೇರವಾಗಿ ಯಾರು ಅರ್ಥ ಮಾಡಿಕೊಳ್ತಾರೋ ಅವರಿಗೆ ಸರ್ವತಂತ್ರ ಸ್ವತಂತ್ರ ಅಂತ ಕರೀತಾರೆ. ಆ ಅಭಿಪ್ರಾಯವನ್ನು ಮೊದಲಿಗೆ ತಿಳಿಸಿಕೊಡ್ತಾರೆ. ಅಂತಹ ಮಹಾ ಗುರುಗಳ ಚರಿತ್ರೆಯನ್ನು ನಾನು ಇಲ್ಲಿ ಹೇಳಲಿಕ್ಕೆ ಹೊರಟಿದ್ದೇನೆ ಅಂತ ಪ್ರಾರಂಭ ಮಾಡ್ತಾ ಇದ್ದಾರೆ. ರಾಯರ ಅವತಾರವಾಯ್ತಂತೆ. ಅವತಾರವಾದಾಗ ಇಬ್ಬರಿಗೆ ಬಹಳ ನಿಶ್ಚಿಂತೆ ಆಯ್ತಂತೆ. ಯಾರು ಅವರಿಬ್ಬರು ಅಂದ್ರೆ ಒಬ್ಬರು ಶ್ರೀಮದಾಚಾರ್ಯರು, ಇನ್ನೊಬ್ಬರು ಭಗವಂತ. ಈ ಇಬ್ಬರಿಗೆ ಬಹಳ ನಿಶ್ಚಿಂತೆ ಆಯ್ತಂತೆ. ಹೇಳ್ತಾರೆ, ಗುರುರಾಜ್ಯ ಸ್ವಸಿದ್ಧಾಂತ ಪ್ರತಿಷ್ಠಾಪನ ಪಂಡಿತಂ ಶ್ರುತ್ವಾಯಂ ವ್ಯಾಸನಿಕಟೇ ನಿಶ್ಚಿಂತ ಇವ ವರ್ತತೆ. ಅನೇಕ ಜನ ಮಕ್ಕಳಿರ್ತಾರೆ ಒಬ್ಬ ಯಜಮಾನನಿಗೆ, ಒಬ್ಬ ಗೃಹಸ್ಥನಿಗೆ ಅನೇಕ ಜನ ಮಕ್ಕಳಿದ್ದಾಗ ಹಿರಿಯ ಮಗ ಓದುತ್ತಾನೆ, ವಿದ್ವಾಂಸನಾಗ್ತಾನೆ, ಏನೋ ಅವನು ನೌಕರಿ ಆಗ್ತದೆ, ಒಂದು ಹಂತಕ್ಕೆ ಬರ್ತಾನೆ, ಸರಿಯಪ್ಪ ಅಬ್ಬ ಅಂತ ನಿಶ್ಚಿಂತರಾಗ್ತಾನೆ. ಮತ್ತೊಬ್ಬ ಮಗ, ಹೀಗೆ ಒಬ್ಬೊಬ್ಬ ಮಕ್ಕಳು ತಮ್ಮ ತಮ್ಮ ಹಾದಿ ಹಿಡಿದರು ಅಂತಾದರೆ ತಾನು ನಂಬಿದ ಸಿದ್ಧಾಂತಗಳನ್ನು, ತಾನು ನಂಬಿದ ತತ್ವಗಳನ್ನು ನನ್ನ ಮಗ ನಡೆಸ್ತಾನೆ ಅಂತ ಯಾವಾಗ ಗೊತ್ತಾಗ್ತದೋ ಆಗ ತಂದೆಗೆ ನಿಶ್ಚಿಂತತೆ ಆಗುತ್ತೆ. ಯಾವ ಕಾಳಜಿ ಇಲ್ಲದೆ ಆರಾಮಾಗಿ ರಿಟೈರ್ಮೆಂಟ್ ತಗೋತಾನೆ. ಅಲ್ಲಿಯವರೆಗೂ ಅವನು ಮನೆಯ ಎಲ್ಲ ಕೆಲಸದಲ್ಲೂ ತಾನೇ ಇರ್ತಾನೆ. ಯಾಕೆ ಅಂದ್ರೆ ಈ ನನ್ನ ಮಕ್ಕಳು ನನ್ನ ಜವಾಬ್ದಾರಿಯನ್ನು ಪೂರ್ಣವಾಗಿ ಹೊರತಾರೋ ಇಲ್ಲೋ ಅಂತ ಅವನಿಗೆ ಟೆನ್ಷನ್ ಇರ್ತದೆ. ಆದರೆ ಯಾವಾಗ ಮಕ್ಕಳು ಪೂರ್ಣವಾದ ಜವಾಬ್ದಾರಿಯನ್ನು ಹೊರತಾರೋ, ನಾವು ನಂಬಿಕೊಂಡ ಸಿದ್ಧಾಂತವನ್ನು ಪೂರ್ಣವಾಗಿ ಅವರು ಪಾಲಿಸ್ತಾರೆ ಅಂತನ್ನುವ ವಿಶ್ವಾಸ ಬರ್ತದೋ ಆಗ ತಂದೆಗೆ ಪೂರ್ಣ ನಿಶ್ಚಿಂತೆ ಆಗ್ತದಂತೆ. ಹಾಗೆ ಶ್ರೀಮದಾಚಾರ್ಯರಿಗೆ ಅನೇಕ ಜನ ಮಕ್ಕಳು,
ಟೀಕಾಕೃತ್ಪಾದರು, ಪದ್ಮನಾಭತೀರ್ಥರು ಟೀಕಾಕೃತ್ಪಾದರು, ವ್ಯಾಸರಾಯರು, ವಿಜಯೀಂದ್ರರು, ಸುಧೀಂದ್ರರು, ರಾಯರು, ರಘುತ್ತಮರು, ಹೀಗೆ ಅನೇಕ ಜನ ಮಕ್ಕಳು, ಅನೇಕ ಜನ ಮಕ್ಕಳಲ್ಲಿ ಟೀಕಾರಾಯರು ಬಂದರು, ಸುಧಾ ಗ್ರಂಥ ಬರೆದರು, ಅಬ್ಬಾ ಅಂತಂದ್ರು ನಿಶ್ಚಿಂತರಾದರು. ಆಮೇಲೆ ವ್ಯಾಸರಾಯರು ಬಂದರು, ವ್ಯಾಸತ್ರಯಗಳನ್ನು ರಚನೆ ಮಾಡಿದ್ರು, ಮತ್ತೆ ನಿಶ್ಚಿಂತರಾದರು. ಹೋ, ಇಬ್ಬರು ಮಕ್ಕಳು ನನ್ನ ಮಾತನ್ನು ನಡೆಸ್ತಾರೆ ಅಂತ ಮತ್ತೆ ನಿಶ್ಚಿಂತರಾದರು. ಹೀಗೆ ಒಬ್ಬೊಬ್ಬ ಮಕ್ಕಳು ಎಲ್ಲರೂ ನಿಶ್ಚಿಂತರ. ಕೊನೆಗೆ ರಾಯರು ಬಂದ ಮೇಲೆ ಪೂರ್ಣ ನಿಶ್ಚಿಂತೆಯಿಂದ ಅವರು ಬದರಿಯಲ್ಲೇ ಕುಳಿತು ಬಿಟ್ಟರಂತೆ. ಮತ್ತೆ ತಿರುಗಿ ಬರುವ ಯೋಚನೆಯೇ ಮಾಡಿಲ್ಲ. ಯಾಕೆ ಅಂದ್ರೆ ನನ್ನ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಗಟ್ಟಿಯಾದ ಒಬ್ಬ ಜಟ್ಟಿ ಸಿದ್ಧನಾಗಿದ್ದಾನೆ, ನನಗೆ ಇನ್ನು ತೊಂದರೆ ಇಲ್ಲ ಅಂತ ಆರಾಮಾಗಿ ಇವರು ಬದರಿಯಲ್ಲಿ ಕುಳಿತರಂತೆ. ಭಗವಂತ ಇವರು ಕುಳಿತರು, ಭಗವಂತ ಇನ್ನೂ ಆರಾಮಾದಂತೆ ಅವನು ಶೇಷಶಾಯಾಗಿ ಮಲ್ಕೊಂಡು ಬಿಟ್ಟನಂತೆ. ಏನು ಟೆನ್ಷನ್ ಇಲ್ಲದೆ ರಾಯರಿದ್ದಾರಲ್ಲ. ಭಗವಂತನಿಗೆ ಒಂದು ಯೋಚನೆ ಇತ್ತು, ಎಲ್ಲ ಭಕ್ತರು ಬರೋರು ದೇವರ ಹತ್ರ ಬರೋರು, ನನಗದು ಕೊಡು, ನನಗಿದು ಕೊಡು, ನನಗದು ಕೊಡು, ನನಗಿದು ಕೊಡು ಅಂತ. ಆಮೇಲೆ ಭಗವಂತನಿಗೆ ಬಹಳ ಟೆನ್ಷನ್, ಬಹಳ ಕೆಲಸ ಇತ್ತು, ಬೆಳಿಗ್ಗೆ ಯಾವಾಗಲೂ ಕೆಲಸ ಮಾಡ್ತಾ ಇದ್ದಂತೆ. ರಾಯರು ಬಂದು ಎಲ್ಲರ ಭಕ್ತರ ಅಭೀಷ್ಟಗಳನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಲ್ಲ, ಆಗ ದೇವರಿಗೆ ಟೆನ್ಷನ್ ಫ್ರೀ ಆಯ್ತಂತೆ. ಶೇಷಶಾಯಿಯಾಗಿ ಮಲ್ಕೊಂಡು ಬಿಟ್ಟನಂತೆ. ಇನ್ನು ರಾಯರು ಎಲ್ಲ ನನ್ನ ಕೆಲಸ ನೋಡ್ಕೊಳ್ತಾರೆ, ನನಗೆ ಏನು ತೊಂದರೆ ಇಲ್ಲ ಅಂತ ಕವಿ ವರ್ಣನೆ ಮಾಡ್ತಾರೆ. ತಾತ್ಪರ್ಯ ಅಷ್ಟು ರಾಯರ ಮೇಲೆ ಭಗವಂತನ ಹಾಗೂ ಶ್ರೀಮದಾಚಾರ್ಯರ ಅನುಗ್ರಹ ಇತ್ತು ಅಂತ ನಾವು ತಿಳಿಯಬೇಕು. ಹೀಗೆ ಉಪೋದ್ಘಾತವನ್ನು ಮಾಡಿ ಎರಡನೆಯ ಸರ್ಗದಲ್ಲಿ ಶ್ರೀಮದಾಚಾರ್ಯರ ಚರಿತ್ರೆಯನ್ನು ಸಂಕ್ಷೇಪವಾಗಿ ನಿರೂಪಿಸಿ ಪದ್ಮನಾಭತೀರ್ಥರ, ಜಯತೀರ್ಥರ ಎಲ್ಲರ ಕಥೆಗಳನ್ನು ನಿರೂಪಣೆ ಮಾಡ್ತಾ ಸುಧೀಂದ್ರರವರೆಗೆ ಎಲ್ಲರ ಚರಿತ್ರೆಯನ್ನು ಸಂಕ್ಷೇಪದಲ್ಲಿ ನಿರೂಪಣೆ ಮಾಡಿದ್ದಾರೆ. ಸುಧೀಂದ್ರ ತೀರ್ಥರು ಕುಂಭಕೋಣದಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದಾರೆ. ಕುಂಭಕೋಣದ ವಿಸ್ತಾರವಾಗಿರತಕ್ಕಂತಹ ವರ್ಣನೆ ಬಂದಿದೆ, ಬಹಳ ವಿಸ್ತಾರವಾದ ವರ್ಣನೆ ಇದೆ, ಅದೆಲ್ಲ ಎಲ್ಲವನ್ನು ಹೇಳಲಿಕ್ಕೆ ಇಲ್ಲಿ ಸಮಯವಿಲ್ಲ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ಕವಿಗಳು ಹೇಳ್ತಾರೆ, ಕುಂಭಕೋಣ ಅಂದ್ರೆ ಅದು ಅದ್ಭುತವಾಗಿರತಕ್ಕಂತಹ ನಗರ, ಎಲ್ಲ ಸಕಲ ಸವಲತ್ತುಗಳು ಇದ್ದಂತಹ ಒಂದು ನಗರ ಅಂತ ಅವರು ವರ್ಣನೆ ಮಾಡ್ತಾರೆ. ಹಾಗೆ ಅಂತಹ ಉತ್ತಮವಾಗಿರತಕ್ಕಂತಹ ಕುಂಭಕೋಣ ನಗರದಲ್ಲಿ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ವಾಸ ಮಾಡ್ತಾ ಇದ್ದರು ಅಂತನ್ನುವ ಕಥೆಯನ್ನು ಹೇಳಿ ರಾಯರ ಪೂರ್ವಜರ ಚರಿತ್ರೆಯನ್ನು ಸಂಕ್ಷೇಪದಲ್ಲಿ ನಿರೂಪಣೆ ಮಾಡ್ತಾರೆ. ಗೌತಮರ ವಂಶ, ಉತ್ತಮವಾಗಿರತಕ್ಕಂತಹ ಗೌತಮರ ವಂಶದಲ್ಲಿ ಕೃಷ್ಣಾಚಾರ್ಯರು ಎಂಬಂತಹ ಮಹಾವಿದ್ವಾಂಸರು, ವೀಣೆ ಕೃಷ್ಣಾಚಾರ್ಯರು, ಕೃಷ್ಣದೇವರಾಯನಿಗೂ ಕೂಡ ವೀಣೆಯನ್ನು ಪಾಠ ಹೇಳಿಕೊಟ್ಟಂತಹ ಒಂದು ಘನತೆ ಅವರದು, ಬಹಳಷ್ಟು ಐಶ್ವರ್ಯ ಇತ್ತು. ಅವರಿಗೆ ಸುವರ್ಣಾಭಿಷೇಕವನ್ನು ಕೂಡ ಕೃಷ್ಣದೇವರಾಯ ಮಾಡಿದ್ದ ಅಂತ ಕೇಳ್ತೇವೆ. ಅವರ ಮಕ್ಕಳು ಕನಕಾಚಲ ಅಂತ, ಆ ಕನಕಾಚಲರ ಮಕ್ಕಳು ತಿಮ್ಮಣ್ಣ ಭಟ್ಟರು ಅಂತ. ತಿಮ್ಮಣ್ಣ ಭಟ್ಟರು ಕೂಡ ಉತ್ತಮರಾಗಿರ್ತಕ್ಕಂತಹ ವಿದ್ವಾಂಸರು, ನಾನಾ ದೇಶ ದಿಗ್ವಿಜಯನ ಮಾಡಿ ಅನೇಕ ಜನರನ್ನು ಗೆದ್ದಿದ್ದರು. ಹಗಲು ದೀವಿಟಿಗೆಯ ಗೌರವ ಇತ್ತು ಅಂತ ಹೇಳ್ತಾರೆ. ಹಗಲು ದೀವಿಟಿಗೆ ಅಂದರೆ ನಾವೆಲ್ಲ ಕತ್ತಲಲ್ಲಿ ದೀಪವನ್ನು ಹಿಡಿದುಕೊಂಡು ಹೋಗ್ತೇವೆ, ಯಾಕೆ ಅಂದ್ರೆ ನಮಗೆ ಹಾದಿ ಕಾಣಿಸಬೇಕು ಅಂತ. ಆದರೆ ಹಳೆ ಕಾಲದಲ್ಲಿ ಒಂದು ಪದ್ಧತಿ, ಯಾರು ಬಹಳ ದೊಡ್ಡ ವಿದ್ವಾಂಸರೋ ಅವರಿಗೆ ಹಗಲಿನ ಹೊತ್ತಿನಲ್ಲಿಯೂ ಕೂಡ ದೀವಿಟಿಗೆಯನ್ನು ಹಿಡಿದುಕೊಂಡು ಹೋಗುವಂತಹ ಒಂದು ಗೌರವ, ಅದು ಕೇವಲ ವಿದ್ವಾಂಸರಿಗೆ ಮಾತ್ರ ಕೊಡ್ತಾ ಇದ್ರು. ಅಂತಹ ಒಂದು ಗೌರವವೂ ಕೂಡ ಆ ತಿಮ್ಮಣ ಭಟ್ಟರಿಗೆ ಇತ್ತು. ಅವರಿಗೆ ಗೋಪಿಕಾಂಬ ಎಂಬಂತಹ ಒಬ್ಬ ಮಡದಿ, ಉತ್ತಮರಾಗಿರ್ತಕ್ಕಂತಹ ಮಡದಿ, ಅವರು ಗುರುಗಳ ದೇವರ ಸೇವೆಯನ್ನು ಮಾಡಿ ಉತ್ತಮರಾದಂತಹ ಪುತ್ರರಾಗಬೇಕು ಅಂತನೋ ಅಪೇಕ್ಷೆಯಿಂದ ತಪಶ್ಚರ್ಯ ಮಾಡಿದ್ದಾರೆ. ಮೊದಲಿಗೆ ಒಂದು ಹೆಣ್ಣು ಮಗವಾಗಿದೆ, ವೆಂಕಟಾಂಬ ಎಂಬಂತಹ ಹೆಸರನ್ನಿಟ್ಟಿದ್ದಾರೆ. ಆಮೇಲೆ ಒಬ್ಬ ಗಂಡು ಸಂತಾನವಾಗಿದೆ, ಅವರಿಗೆ ಗುರುರಾಜ ಅಂತ ಹೆಸರನ್ನಿಟ್ಟಿದ್ದಾರೆ. ಇಲ್ಲಿ ಒಂದು ಗಮನಿಸಬೇಕಾದ ಒಂದು ಮಹತ್ವದ ಸಂಗತಿ, ಇವತ್ತು ನಮಗೆ ಗುರುರಾಜ ಅಂದ ತಕ್ಷಣ ನಮ್ಮ ಕಣ್ಣು ಮುಂದೆ ಬರುವುದು ರಾಯರು. ಗುರುರಾಜ ಅಂದ ತಕ್ಷಣ ಯಾರೇ ಗುರುರಾಜ ಅಂತ ಹೆಸರಲ್ಲಿ ಏನೇ ಇದ್ದರೂ ಕೂಡ ನಮ್ಮ ಕಣ್ಣು ಮುಂದೆ ಬರುವಂತಹ ವ್ಯಕ್ತಿ ಅದು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು. ರಾಯರು ಬರುವುದಕ್ಕಿಂತಲೂ ಮೊದಲಿಗೂ ಗುರುರಾಜ ಎಂಬ ಹೆಸರು ಪ್ರಸಿದ್ಧಿಯಲ್ಲಿ ಇತ್ತು ಅಂತನ್ನುವುದನ್ನು ನಾವು ಗಮನಿಸ್ತೇವೆ. ಆಗ ಬಹುಶಃ ಟೀಕಾರಾಯರಿಗೋ ವ್ಯಾಸರಾಯರಿಗೋ ಆ ಗುರುರಾಜ ಎಂಬಂತಹ ಹೆಸರಿನಿಂದ ಕರೀತಾ ಇದ್ರು. ಆ ಗುರುರಾಜ ಹಾಗೂ ವೆಂಕಟಾಂಬ ಇದ್ದಾರೆ. ಇಬ್ಬರು ಮಕ್ಕಳಾದರೂ ಕೂಡ ಇನ್ನೊಬ್ಬ ಉತ್ತಮವಾಗಿರತಕ್ಕಂತಹ ಮಗ ಬೇಕು ಅಂತನ್ನುವ ಅಪೇಕ್ಷೆಯಿಂದ ತಿರುಪತಿಯ ಶ್ರೀನಿವಾಸನ ಹತ್ತಿರ ಸೇವೆಯನ್ನು ಮಾಡಿದ್ದಾರೆ. ಅನೇಕ ದಿನಗಳ ಕಾಲ ಸೇವೆ ಮಾಡಿದಾಗ ಗೋಪಿಕಾಂಬೆ ತಾನು ಗರ್ಭಧಾರಣೆಯನ್ನು ಮಾಡಿದ್ದಾಳೆ. ಗೋಪಿಕಾಂಬೆ ರಾಘವೇಂದ್ರ ವಿಜಯದಲ್ಲಿ ಕೆಲವು ಮಹತ್ವದ ಘಟ್ಟಗಳಲ್ಲಿ ಈ ಒಂದು ಘಟ್ಟವು. ಗರ್ಭಿಣಿ ಸ್ತ್ರೀಯಾದಂತಹ ಗೋಪಿಕಾಂಬೆಯ ವರ್ಣನೆಯನ್ನು ಮಾಡ್ತಾರೆ ಬಹಳ ಸುಂದರವಾಗಿ. ಹೇಗಿದ್ಲು ಅವಳು ಅಂತಂದರೆ,
ಮೊದಲು ಬಹಳ ಅಲಂಕಾರಗಳನ್ನೆಲ್ಲ ಮಾಡ್ಕೋತಾ ಇದ್ದಂತೆ. ಆದರೆ ಯಾವಾಗ ರಾಯರು ಗರ್ಭದಲ್ಲಿ ಬಂದರಲ್ಲ ಆಗ ಯಾವ ಅಲಂಕಾರಗಳು ಅವಳಿಗೆ ಅಪೇಕ್ಷೆ ಇರಲಿಲ್ಲ. ಒಂದು ದಿನ ಒಂದು ಅಲಂಕಾರ ಮಾಡಿಕೊಳ್ಳಿ, ಏನು ಮಾಂಗಲ್ಯ ಬೇಕೋ ಆ ಮಾಂಗಲ್ಯವನ್ನು ಬಿಟ್ಟರೆ ಇನ್ನೂ ಹೆಚ್ಚಿನ ಅಲಂಕಾರವನ್ನು ಅಪೇಕ್ಷೆ ಮಾಡ್ತಾ ಇರಲಿಲ್ಲ. ಮುಖಗಳಿಗೆ ಅಲಂಕಾರವಾಗಲಿ ಕೇಶಾಲಂಕಾರವಾಗಲಿ ಯಾವ ಅಲಂಕಾರಗಳ ಅಪೇಕ್ಷೆ ಇರ್ತಿರಲಿಲ್ಲ, ಅಷ್ಟು ಸಾತ್ವಿಕವಾಗಿ ಇರ್ತಾ ಇದ್ರು. ಮಣ್ಣು ತಿಂತ, ಬೇಕಾದಷ್ಟು ನೀವೆಲ್ಲ ಪ್ರಸಿದ್ಧ ಕೇಳಿದ್ದೀರಿ, ಮಣ್ಣು ತಿಂತ ಇದ್ದಂತೆ. ಬೇರೆ ಬೇರೆ ಬಣ್ಣದ ಸೀರೆಗಳಿದ್ದರೆ ಯಾವ ಸೀರೆಯನ್ನು ಉಡ್ತಾ ಇರಲಿಲ್ಲ, ಕೇವಲ ಕಾವಿ ಬಣ್ಣ ಸೀರೆಯನ್ನು ಉಡಬೇಕು ಅಂತ ಅವಳಿಗೆ ಅಪೇಕ್ಷೆ ಆಗ್ತಾ ಇತ್ತು. ತಣ್ಣೀರಿನ ಸ್ನಾನ, ಅವರ ವಿಜಯದಲ್ಲಿ ವರ್ಣನೆ ಬರ್ತದೆ, ಅವರ ಮನೆಯಲ್ಲಿ ದೊಡ್ಡ ದೊಡ್ಡ ಬಂಗಾರದ ಕೊಡಗಳಲ್ಲಿ ಬಿಸಿನೀರನ್ನು ಕಾಯಿಸ್ತಾ ಇದ್ದರಂತೆ. ಅಂತಹ ದೊಡ್ಡ ಶ್ರೀಮಂತಿಕೆ ಅವರು, ಬಂಗಾರದ ಕೊಡಗಳಲ್ಲಿ ನೀರು ತುಂಬಿ ಇಟ್ಟಿದ್ದರೆ ಆ ನೀರು ಬೇಡ ಅಂತ ನದಿಗೆ ಹೋಗಿ ಸ್ನಾನ ಮಾಡ್ತಾ ಇದ್ದಂತೆ ಈ ಗರ್ಭಿಣಿ ಸ್ತ್ರೀ. ಮನೆಯಲ್ಲಿ ಬೇಕಾದಷ್ಟು ಅಡಿಗೆ ಮಾಡ್ತಾ ಇದ್ದು, ಅವರ ತಾಯಿ ಅತ್ತೆ ಎಲ್ಲ ಅಡಿಗೆ ಮಾಡ್ತಾ ಇದ್ರು. ಎಷ್ಟು ಅಡಿಗೆ ಮಾಡಿದ್ರು ಒಂದು ದಿನ ಮನೆಯ ಊಟ ಮಾಡ್ತಾ ಇರಲಿಲ್ಲಂತೆ, ಪಕ್ಕದ ಮನೆಗೆ ಹೋಗಿ ಬೇಡಿ ತಂದು ಊಟ ಮಾಡ್ತಾ ಇದ್ದಂತೆ ಅವಳು ಗರ್ಭಿಣಿ ಇದ್ದಾಗ. ಈ ಎಲ್ಲ ಇದ್ದಾಗ ಅದಕ್ಕೆ ಕಲ್ಪನೆ ಮಾಡ್ತಾರೆ, ಬಹುಶಃ ಒಳಗೆ ಇರುವಂತಹ ರಾಯರು ಸನ್ಯಾಸಿಗಳವರು, ಎಂದಿಗೂ ತಮ್ಮ ಊಟವನ್ನು ತಾವು ಮಾಡುವವರಲ್ಲ, ಇನ್ನೊಬ್ಬರಿಗೆ ಭಿಕ್ಷೆ ಬೇಡೇ ಊಟ ಮಾಡುವವರು ಅಂತನ್ನುವುದನ್ನು ಸೂಚನೆ ಮಾಡುವುದಕ್ಕಾಗಿ, ಮುಂದೆ ಇವರು ವೈರಾಗ್ಯದಿಂದ ಬಾಳ್ತಾರೆ ಅನ್ನುವುದನ್ನು ಸೂಚನೆ ಮಾಡುವುದಕ್ಕಾಗಿ ಅವಳು ಕಾವಿ ಉಡ್ತಾ ಇದ್ದು, ಒಳಗಿರುವ ಮಗುವಿನ ವೈರಾಗ್ಯ ತಾಯಿಯ ಮುಖದಲ್ಲಿಯೂ ಕೂಡ ಕಾಣ್ತಾ ಇತ್ತು ಅಂತ ಹೇಳ್ತಾರೆ. ನಾವು ಇದರಿಂದ ತಿಳಿಯಬಹುದಾದದ್ದು, ಮನುಷ್ಯ ನಾವೇನೇ ತಪ್ಪು ಮಾಡಿದರೂ ಪರಿಸರದ ಮೇಲೆ ಹಾಕ್ತಾನೆ. ಯಾರು ಸಾಮಾನ್ಯ ವ್ಯಕ್ತಿ ಇರ್ತಾನಲ್ಲ ಅವನು ಪರಿಸರಕ್ಕೆ ತಕ್ಕಂತೆ ತನ್ನನ್ನು ತಾನು ಬದಲಾಯಿಸಿಕೊಳ್ತಾನೆ. ಆದರೆ ಯಾರು ಮಹಾನ್ ವ್ಯಕ್ತಿಗಳು, ಯಾರು ಚೇತನೋತ್ತಮರೋ, ಯಾರು ಭೂಮಾ ಪುರುಷರೋ, ಅವರು ತಾವು ಹೇಗೆ ಇರ್ತಾರೋ ಹಾಗೆ ಪರಿಸರವನ್ನು ಬದಲು ಮಾಡ್ತಾರೆ. ನಾವೆಲ್ಲೋ ಒಂದು ಕಡೆ ಹೋಗ್ತೇವೆ, ಹೋಗಿ ಹತ್ತು ಜನ ಹೇಗಿರ್ತಾರೋ ಹಾಗೆ ನಾವು ಇದ್ದು ಬಿಡ್ತೇವೆ. ಆದರೆ ದೊಡ್ಡ ವ್ಯಕ್ತಿಗಳು ತಾವು ಹೋದರು ಅಂದರೆ ತಾವು ಹೇಗೆ ಇರ್ತಾರೋ ಹಾಗೆ ತಮ್ಮ ಸುತ್ತಲಿನ ಎಲ್ಲ ಜನರನ್ನು ಪರಿವರ್ತನೆ ಮಾಡ್ತಾರೆ. ಅದನ್ನು ಇಲ್ಲಿ ರಾಯರು ಸೂಚನೆ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಬಂದಿದ್ದೇನೆ ಅಂದರೆ ನನಗೆ ಹೇಗೆ ಬೇಕೋ ಹಾಗೆ ತಾಯಿ ಇರಬೇಕೇ ಹೊರತು ತಾಯಿಗೆ ಹೇಗೆ ಬೇಕೋ ಹಾಗೆ ನಾನು ಇರುವುದಿಲ್ಲ ಅಂತ ಅಂದರು. ಮನುಷ್ಯ ತಾನು ದೃಢ ನಿರ್ಧಾರ ಮಾಡಿದ ಅಂತಂದರೆ ಪರಿಸರವನ್ನು ಬದಲು ಮಾಡುವಂತಹ ಶಕ್ತಿ ಅವರಲ್ಲಿ ಇರುತ್ತದೆ ಅಂತನ್ನುವುದು ಈ ಕಥೆಯಿಂದ ನಮಗೆ ಸೂಚನೆ ಸಿಗ್ತಾ ಇದೆ. ಹೀಗೆ ತಾಯಿ 9 ತಿಂಗಳಾದ ಮೇಲೆ ರಾಯರನ್ನು ಹೆತ್ತಿದ್ದಾಳೆ. ಅದ್ಭುತವಾಗಿರತಕ್ಕಂತಹ ಒಳ್ಳೆಯ ಕಲ್ಯಾಣ ಗುಣಗಳಿಂದ ಕೂಡಿರತಕ್ಕಂತಹ ಅವರ ದೇಹ. ಆ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಹುಟ್ಟಿದರು. ಹೇಗೆ ಹುಟ್ಟಿದರು ಅದಕ್ಕೆ ಬಹಳ ಸುಂದರವಾಗಿ ಒಂದು ದೃಷ್ಟಾಂತವನ್ನು ಕೊಡ್ತಾರೆ ಕವಿಗಳು. ಹುಣ್ಣಿಮೆಯ ಚಂದ್ರನನ್ನು ಪೂರ್ವ ದಿಕ್ಕು ಹೇಗೆ ಉದಯಿಸುತ್ತದೋ ಹಾಗೆ ಈ ತಾಯಿಯಿಂದ ರಾಯರ ಅವತಾರವಾಯಿತು ಅಂತ ಹೇಳ್ತಾರೆ. ಏನಿದು ಹುಣ್ಣಿಮೆಯ ಚಂದ್ರ ಅಂತ ಯಾಕೆ ಕರೆದರು ರಾಯರನ್ನು? ಹುಣ್ಣಿಮೆಯ ಚಂದ್ರ ಅಂದ್ರೆ ಏನು ನಿಮಗೆಲ್ಲ ಗೊತ್ತು. ಹುಣ್ಣಿಮೆಯ ಚಂದ್ರ ಎಂದು ಪೂರ್ಣವಾದ ಚಂದ್ರ, 16 ಕಲೆಗಳಿಂದ ಕೂಡಿದಂತಹ ಚಂದ್ರ ಇದು ಹುಣ್ಣಿಮೆಯ ಚಂದ್ರ. ರಾಯರಿಗೆ 16 ಕಲೆಗಳಿಂದ ಕೂಡಿದಂತಹ ಚಂದ್ರ ಅಂತ ಹೇಳ್ತಾ ಇದ್ದಾರೆ. ಏನಿದರ ಅರ್ಥ ಅಂದರೆ 16 ಕಲೆಗಳು ಅಂದರೆ ಯಾವುವು? ಶಾಸ್ತ್ರದಲ್ಲಿ ಭಾಗವತದಲ್ಲಿ ಹೇಳ್ತಾರೆ 16 ಕಲೆಗಳು ಅಂದರೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚಭೂತಗಳು, ಮನಸ್ಸು, ಇವು 16 ಸೇರಿದರೆ ಒಬ್ಬ ವ್ಯಕ್ತಿಯ ನಿರ್ಮಾಣವಾಗ್ತದೆ. ಚಂದ್ರ ಪೂರ್ಣನಾಗಬೇಕಾದರೆ 16 ಕಲೆಗಳು ಬೇಕು, ಹಾಗೆ ಒಬ್ಬ ಮನುಷ್ಯ ಪೂರ್ಣನಾಗಬೇಕಾದರೆ 16 ಕಲೆಗಳು ಬೇಕು. ಆ 16 ಕಲೆಗಳು ಅಂದರೆ ಇವು. ರಾಯರಲ್ಲಿ ಈ 16 ಕಲೆಗಳು ಕೂಡ ಪೂರ್ಣವಾಗಿತ್ತು. ಹುಟ್ಟಿದ ಕೂಸು ಏನೋ ಅಂಗವಿಕಲವಾಗಿ ಆಗಲಿ ಹೇಗೋ ಆಗಲಿ ಹುಟ್ಟಲಿಲ್ಲ, ಅವರಲ್ಲಿರುವ ಎಲ್ಲ ಅಂಗಗಳು ಪೂರ್ಣವಾಗಿ ಇತ್ತು. 16 ಕಲೆಗಳು, ಅವರ ಪಂಚ ಜ್ಞಾನೇಂದ್ರಿಯಗಳು ಪೂರ್ಣವಾಗಿತ್ತು. ಪೂರ್ಣ ಅನ್ನೋದಕ್ಕೆ ಅದರ ಪೂರ್ಣ ಪ್ರಯೋಜನವಾಯಿತು. ಅವರ ಕಣ್ಣು, ಕಿವಿ, ಮೂಗು, ಬಾಯಿ ಎಂದಿಗೂ ವ್ಯರ್ಥವಾದಂತಹ ಮಾತನಾಡಲಿಲ್ಲ, ಎಂದಿಗೂ ವ್ಯರ್ಥವಾದ ಶಬ್ದವನ್ನು ಕೇಳಲಿಲ್ಲ, ವ್ಯರ್ಥವಾದ ಹರಟೆಯನ್ನು ಹೊಡೆಯಲಿಲ್ಲ ಅನ್ನುವುದಕ್ಕಾಗಿ ಅವರ ಪಂಚ ಜ್ಞಾನೇಂದ್ರಿಯಗಳು ಸಾರ್ಥಕವಾಯಿತು, ಪಂಚ ಕರ್ಮೇಂದ್ರಿಯಗಳು ಸಾರ್ಥಕವಾಯಿತು, ಪಂಚಮಹಾಭೂತಗಳು ಅವರಲ್ಲಿ ಪೂರ್ಣವಾಗಿ ಯಥಾಯೋಗ್ಯವಾಗಿ ಇತ್ತು ಅಂತನ್ನುವುದನ್ನ ಸೂಚನೆ ಮಾಡುವುದಕ್ಕಾಗಿ ಈ ದೃಷ್ಟಾಂತವನ್ನು ಕವಿಗಳು ಕೊಡ್ತಾ ಇದ್ದಾರೆ. ಮಗು ಹುಟ್ಟಿತು, ಬಾಲಲೀಲೆಗಳು ಪ್ರಾರಂಭವಾಯಿತು. ಬಹಳ ಸುಂದರವಾಗಿ ಅನೇಕ ವರ್ಣನೆಗಳು ಬಂದಿದೆ, ಕೆಲವನ್ನು ಮಾತ್ರ ನಾನು ಇಲ್ಲಿ ಹೇಳ್ತೇನೆ.
ಚಿಕ್ಕ ಮಗು ಇದ್ದಾಗ ಮೊದಲು ಮಾಡುವ ಕೆಲಸ ತನ್ನ ಕಾಲಿನ ಬೆರಳನ್ನು ಬಾಯಿಯಲ್ಲಿ ಹಾಕೊಂಡು ಚೀಪ್ತಾ ಇತ್ತಂತೆ ಆ ಮಗು. ಏನಿದರ ಸೂಚನೆ ಅಂತಂದರೆ ಅದಕ್ಕೆ ಅವರು ಕಲ್ಪನೆ ಮಾಡ್ತಾರೆ, ಮುಂದೆ ನನ್ನ ಭಕ್ತರು ಇದೇ ಪಾದವನ್ನು ಹಿಡಿದು ಹಿಡಿದು ತಮ್ಮ ಎಲ್ಲ ಅಭೀಷ್ಟಗಳನ್ನು ಪೂರ್ಣ ಮಾಡಿಕೊಳ್ಳುವರಿದ್ದಾರೆ. ಹಾಗಾದರೆ ಈ ಪಾದವನ್ನು ಹಿಡಿದು ಏನು ಭಕ್ತರು ಮುಂದೆ ಅಭೀಷ್ಟವನ್ನು ಪಡೀತಾ ಇದ್ದಾರಲ್ಲ, ಅದು ನಾನು ದೊಡ್ಡವನಾದ ಮೇಲೆ ಬಂದ ಗುಣ ಅಲ್ಲ, ನಾನು ಹುಟ್ಟಿದಾಗಿಂದಲೂ ನನ್ನ ಪಾದದಲ್ಲಿ ಆ ಶಕ್ತಿ ಇದೆ ಅನ್ನುವುದನ್ನು ತೋರಿಸುವುದಕ್ಕೆ ರಾಯರು ತಾವು ಚೀಪ್ತಾ ಇದ್ರು ಅಂತ ಹೇಳ್ತಾರೆ. ಇನ್ನೊಂದು ವರ್ಣನೆಯನ್ನು ಮಾಡ್ತಾರೆ, ದೊಡ್ಡವರು ಏನು ಮಾಡ್ತಾರೋ ಹಾಗೆ ಅನುಕರಣೆ ಮಾಡುವ ಒಂದು ಚಟ ಮಕ್ಕಳಿಗೆ ಇರ್ತದೆ, ತಂದೆ ಏನು ಮಾಡ್ತಾರೋ ಹಾಗೆಯೇ ಮಕ್ಕಳು ಮಾಡ್ತಾ ಹೋಗ್ತಾರೆ. ಹಾಗೆ ರಾಯರು ಕೃಷ್ಣ ಮಾಡಿದ್ನಲ್ಲ ಬಾಯಿಯಲ್ಲಿ ಬಟ್ಟನ್ನು ಹಾಕೊಂಡು, ಇದು ಅಪ್ಪ ಮಾಡಿದ್ದಾರೆ ನಾನು ಮಾಡೋಣ ಅನ್ನುವುದಕ್ಕಾಗಿ ಅನುಕರಣೆ ಮಾಡುವುದಕ್ಕಾಗಿಯೂ ರಾಯರು ಹಾಗೆ ಮಾಡಿದರು ಅಂತ ತಿಳಿಸಿಕೊಡ್ತಾರೆ. ನಾಮಕರಣ ಮಾಡಿದ್ದಾರೆ ವೆಂಕಟನಾಥ, ವೆಂಕಟನಾಥ ಎಂಬಂತಹ ಉತ್ತಮವಾಗಿರತಕ್ಕಂತಹ ನಾಮಕರಣ. ಸ್ವಲ್ಪ ವಯಸ್ಸಾಯಿತು, ಅಂಬೆಗಾಲು ಇಡಲಿಕ್ಕೆ ಪ್ರಾರಂಭ ಮಾಡಿದರಂತೆ. ಏನಿದು ಅಂಬೆಗಾಲು, ಎರಡು ಕಾಲುಗಳಿಂದ ರಾಯರಂತಹ ಮಹಾಜ್ಞಾನಿಗಳು ಅಂತ ಹೇಳ್ತೀರಿ, ಎರಡು ಕಾಲಿನಿಂದ ನಡೆಯೋದು ಬಿಟ್ಟು ಇದು ನಾಲ್ಕು ಕಾಲುಗಳನ್ನು ಯಾಕೆ ಉಪಯೋಗಿಸಿದ್ರು ಅಂದ್ರೆ ಅದಕ್ಕೆ ಹೇಳ್ತಾರೆ ನೀವು ಮೂರ್ಖರಿದ್ದೀರಿ ಗೊತ್ತಾಗೋದಿಲ್ಲ. ಅವರು ನಾಲ್ಕು ಕಾಲುಗಳಿಂದ ನಡೆದಿದ್ದರ ಸೂಚನೆ ಒಂದಂದರೆ ಧರ್ಮಕ್ಕೆ ನಾಲ್ಕು ಕಾಲುಗಳಿವೆ, ಧರ್ಮಕ್ಕೆ ನಾಲ್ಕು ಕಾಲುಗಳಿವೆ, ಸತ್ಯ ತಪಸ್ಸು ಶೌಚ ದಯಾ. ಆ ನಾಲ್ಕೂ ಪಾದ ಧರ್ಮಗಳು ನನ್ನಲ್ಲಿ ಇದೆ ಅಂತ ತೋರಿಸುವುದಕ್ಕಾಗಿ ಅವರು ನಾಲ್ಕು ಕಾಲಗಳಿಂದ ನಡೆದದ್ದೇ ಹೊರತು ಅದು ಅಂಬೆಗಾಲಿಟ್ಟದ್ದಲ್ಲ ಅಂತ ಕವಿ ವರ್ಣನೆ ಮಾಡ್ತಾರೆ. ಹೆಬ್ಬಟ್ಟು ಚೀಪ್ತಾ ಇದ್ರು, ಹೆಬ್ಬಟ್ಟು ಚೀಪ್ತಾ ಇದ್ರು, ಯಾಕೆ ಹೆಬ್ಬಟ್ಟು ಚೀಪ್ತಾರೆ ಎಲ್ಲರಿಗೂ ಸಂಶಯ ಬರ್ತದೆ. ರಾಯರು ಅಂತೀರಿ, ಮಹಾಜ್ಞಾನಿಗಳು ಅಂತೀರಿ, ಅಂಥ ರಾಯರು ಹೆಬ್ಬಟ್ಟು ಚೀಪುವುದು ಅಂದ್ರೆ ಏನು ಸಣ್ಣ ಹುಡುಗರಿದ್ದಾಗ ಅಂದ್ರೆ? ಅದಕ್ಕೆ ಕವಿಗಳು ಹೇಳ್ತಾರೆ ತಪ್ಪು ತಿಳಿದಿದ್ದೀರಿ, ಹೆಬ್ಬಟ್ಟು ತಿಳಿದಿದ್ದಲ್ಲ. ಅವರು ಹೊರಗೆ ಎಲ್ಲಾ ಜನರನ್ನು ನೋಡ್ತಾ ಇದ್ರಂತೆ, ತಾಯಿ ಎತ್ತುಕೊಂಡು ಹೋಗ್ತಾ ಇದ್ಲು ಆ ಗುಡಿಗೆ ಈ ಗುಡಿಗೆ, ಎಲ್ಲ ಗುಡಿಗೂ ಹೋಗ್ತಾ ಇದ್ಲಂತೆ. ಎಲ್ಲ ಗುಡಿಗೂ ಹೋಗ್ತಾ ಇರಬೇಕಾದ್ರೆ ಬೇಕಾದಷ್ಟು ಜನ ಬರುವರು, ನಮಸ್ಕಾರ ಮಾಡುವರು, ಪ್ರಾರ್ಥನೆ ಮಾಡುವರು, ಕಾಯಿ ಒಡಿಸುವರು, ಏನೇನೋ ಮಾಡ್ತಾ ಇದ್ರಂತೆ. ಅದನ್ನೆಲ್ಲ ನೋಡಿ ರಾಯಿಗೆ ಆಶ್ಚರ್ಯ ಆಗ್ತಂತೆ. ಆಶ್ಚರ್ಯ ಆಗಿ ಯಾಕೆ ಇವರಿಷ್ಟೆಲ್ಲ ಒದ್ದಾಡ್ತಾರೆ, ಯಾಕೆ ಅಂದ್ರೆ ಇವರೆಲ್ಲ ಹೊರಗಡೆ ಯಾವುದೋ ಕಲ್ಲಿನಲ್ಲಿ ಮಣ್ಣಿನಲ್ಲಿ ದೇವರಿದ್ದಾರೆ ಅಂತ ತಿಳಿದಿದ್ದಾರೆ, ದೇವರು ಅಲ್ಲೆಲ್ಲ ಇಲ್ಲ, ಒಳಗೆ ಇದ್ದಾನೆ ಅಂತ ತೋರಿಸುವುದಕ್ಕೆ ಹೀಗೆ ಹೆಬ್ಬಟ್ಟನ್ನು ಹಾಕಿಕೊಂಡು ತೋರಿಸ್ತಾ ಇದ್ರಂತೆ. ದೇವರು ಹೊರಗಿಲ್ಲಪ್ಪ, ನಿನ್ನ ಒಳಗೇ ಇದ್ದಾನೆ ಅಂತ ತೋರಿಸುವುದಕ್ಕೆ ಹೆಬ್ಬಟ್ಟನ್ನು ಹಾಕ್ತಾ ಇದ್ರು ಅಂತ ವರ್ಣನೆ ಮಾಡ್ತಾರೆ. ಒಂದು ವಿಷಯ ನಾವು ತಿಳಿಯಬೇಕು, ಜ್ಞಾನಿಗಳ ಹಿರಿಯರ ವಿಷಯದಲ್ಲಿ ಏನು ವರ್ಣನೆ ಮಾಡಿದರೂ ಅದು ಬರೀ ವರ್ಣನೆ ಆಗುವುದಿಲ್ಲ, ಅದು ವಾಸ್ತವವೂ ಆಗತ್ತೆ. ಇದು ಅಸಾಧ್ಯವಲ್ಲ, ರಾಯರಂತಹ ಮಹಾಜ್ಞಾನಿಗಳು ಈ ರೀತಿಯಾಗಿರತಕ್ಕಂತಹ ಸೂಚನೆ ಅವರಿಂದ ನಾವು ಪಡೆಯಬಹುದು ಅಂತನ್ನುವುದನ್ನ ತಿಳಿಯಬಹುದು. ಅಕ್ಷರಾಭ್ಯಾಸ ಮಾಡಿಸಿದ್ರಂತೆ, ಅಕ್ಷರಾಭ್ಯಾಸ ಮಾಡಿಸಿದಾಗ ಮೊದಲ ಅಕ್ಷರ ಬರೆಸಿದ್ದು ಓಂ ಅಂತ ಓಂಕಾರವನ್ನು ಬರೆಸಿದ್ರಂತೆ. ಸ್ವಲ್ಪ ದೊಡ್ಡವರಾಗಿದ್ದರು ರಾಯರು, ಓಂಕಾರ ಮಾತು ಬರ್ತಾ ಇತ್ತು, ತುದಲು ನುಡಿ ಆಡ್ತಾ ಇದ್ರು, ಅನೇಕ ಜನರು ಮಾತಾಡ್ತಾ ಇದ್ರು. ಓಂಕಾರ ಭಗವಂತನನ್ನು ಹೇಳಿಕೊಡ್ತದೆ, ಭಗವಂತನ ಗುಣಪೂರ್ಣತ್ವವನ್ನು ಹೇಳಿಕೊಡ್ತದೆ, ಹಾಗೆ ಹೀಗೆ ಎಲ್ಲರನ್ನು ಹೇಳ್ತಾ ಇದ್ರಂತೆ. ಇವರು ಓಂ ಅಂತ ಬರೆದಾಗ ರಾಯರು ತಂದೆಗೆ ಪ್ರಶ್ನೆ ಮಾಡ್ತಾ ಇದ್ರಂತೆ, ಅಲ್ಲಪ್ಪ ಅಷ್ಟು ದೊಡ್ಡದಾದ ಭಗವಂತನನ್ನು ಇಷ್ಟು ಸಣ್ಣ ವರ್ಣ ಹೇಗೆ ಹೇಳಿಕೊಡ್ತದೆ ಅಂತ ಇವರು ಪ್ರಶ್ನೆ ಮಾಡ್ತಾ ಇದ್ರಂತೆ. ಹಾಗೆ ಶ್ರೀಮದಾಚಾರ್ಯರ ಕಥೆಯಲ್ಲಿ ನಾವು ಕೇಳ್ತೇವಲ್ಲ, ಹಾಗೆ ರಾಯರು ಕೂಡ ಪ್ರಾರಂಭದಿಂದಲೇನೆ, ಚಿಕ್ಕ ವಯಸ್ಸಿದ್ದಾಗಲಿಂದಲೇನೆ ಅಷ್ಟು ಅದ್ಭುತವಾಗಿರತಕ್ಕಂತಹ ಪ್ರತಿಭೆಯನ್ನು ತೋರಿಸ್ತಾ ಇದ್ರು. ಸಣ್ಣ ಹುಡುಗರಿದ್ದಾಗಿಂದಲೇ ಏನು ಒಂದು ಸತಿ ಹೇಳಿಕೊಟ್ಟರೆ ಸಾಕು, ಎಲ್ಲವೂ ಅವರಿಗೆ ಉಪಸ್ಥಿತಿ. ಯಾಕೆ ಇದು ಬಂತು ಅಂದರೆ ಪೂರ್ವಜನ್ಮದ ಅವರ ಎಲ್ಲ ಸಂಸ್ಕಾರಗಳು, ಪೂರ್ವಜನ್ಮದಲ್ಲಿ ಓದಿದಂತಹ ಎಲ್ಲ ಜ್ಞಾನಗಳು ಅವರಲ್ಲಿ ಇತ್ತು, ಅದು ಉದ್ಬುದ್ಧವಾಗಿ ಈಗ ಬರ್ತಾ ಇದೆ ಅಂತ ಕವಿಗಳು ಹೇಳ್ತಾರೆ. ವಿಜಯದಾಸರು ಒಂದು ಮಾತು ಹೇಳ್ತಾರೆ, ಜನುಮಾಂತರದಲ್ಲಿದ್ದ ಜ್ಞಾನವೇನಿದ್ದದ್ದು ಪುನರಪಿ ದೇಹ ತೆತ್ತುವಾಗೆ ದಿನದಲ್ಲಿ ನೆಲಗಿ ಎಚ್ಚತ್ತೋಪಾದಿಯಂತೆ ನೆನಪಾಗಿ ಇಪ್ಪವು ಮೊದಲ ಜ್ಞಾನ ಮರೆಯದು ಏಸು ಕಾಲವಾಗಿ. ನೀವು ಎಷ್ಟೇ ಜನ್ಮ ಹೋದರೂ ಕೂಡ ಪೂರ್ವ ಜನ್ಮದಲ್ಲಿ ಏನು ಜ್ಞಾನ ಪಡೆದಿದ್ದೀರೋ ಅದು ಸರ್ವಥಾ ಹೋಗುವುದಿಲ್ಲ. ಇದು ಯಾರಿಗೆ, ನಮಗೆಲ್ಲ ಅಲ್ಲ, ಘನ ಜ್ಞಾನಿಗಳ ಪುಣ್ಯವಿಂತು. ಮಹಾಜ್ಞಾನಿಗಳ ಒಂದು ಪುಣ್ಯ, ಅವರು ಹೋದ ಜನ್ಮದಲ್ಲಿ ಏನೇನು ಗಳಿಸಿರ್ತಾರೋ ಅದೆಲ್ಲ ಮುಂದಿನ ಜನ್ಮದಲ್ಲಿ ಅವರಿಗೆ ಜಾಗೃತವಾಗಿ ಇರುತ್ತದೆ ಅಂತ ವಿಜಯದಾಸರು ತಿಳಿಸಿಕೊಡ್ತಾರೆ. ಹಾಗೆ ರಾಯರಿಗೆ ಪ್ರಾರಂಭದಿಂದಲೇನೆ ಎಲ್ಲ ಹೋದ ಜನ್ಮದ ಸಂಸ್ಕಾರಗಳಿಂದ ಅವರ ಪ್ರತಿಭೆ ಹೊರಹೊಮ್ಮತಾ ಇದೆ. ದೊಡ್ಡವರಾಗಿದ್ದಾರೆ,
ಅಕ್ಕನಿಗೆ ವಿವಾಹವಾಗಿದೆ. ಈಗ ಕೇಳಿದಂತೆ ಲಕ್ಷ್ಮೀ ನರಸಿಂಹಾಚಾರ್ಯರು ಅಂತನ್ನುವಂತಹ ಉತ್ತಮ ಕಶ್ಯಪ ಗೋತ್ರದಲ್ಲಿ ಬಂದವರು, ಅವರ ಜೊತೆಗೆ ವಿವಾಹವಾಗಿದೆ. ಆಮೇಲೆ ಅವರಲ್ಲಿಯೇನೆ ಅಧ್ಯಯನಕ್ಕೆ ಇವರನ್ನು ಬಿಟ್ಟಿದ್ದಾರೆ. ಅಧ್ಯಯನ ಯೌವನ, ಯೌವನದ ವರ್ಣನೆಯನ್ನು ಮಾಡ್ತಾರೆ. ಬಹಳ ಸುಂದರವಾಗಿ ರಾಯರ ದೇಹದ ಚಿತ್ರಣವನ್ನು ಕೊಡ್ತಾರೆ. ಇವತ್ತು ರಾಯರ, ಇವತ್ತು ನಾವು ನೋಡುವ ಚಿತ್ರ ಅದು ಯಾರು ಮಾಡಿದ್ದೋ ಪುಣ್ಯಾತ್ಮನ ಗೊತ್ತಿಲ್ಲ, ಎಂದಿಂದ ಪ್ರಚಾರಕ್ಕೆ ಬಂತೋ. ಆದರೆ ರಾಘವೇಂದ್ರ ವಿಜಯದಲ್ಲಿ ಇದ್ದ ವರ್ಣನೆಯನ್ನು ನೋಡಿದರೆ ರಾಯರು ಬಹಳ ಸುಂದರವಾಗಿ ಇದ್ದರು. ಬಹಳ ಸುಂದರವಾಗಿರತಕ್ಕಂತಹ ಒಳ್ಳೆ ಸೌಷ್ಠವಾಗಿರತಕ್ಕಂತಹ ದೇಹ ರಾಯರದು. ಅಂತಹ ಉತ್ತಮವಾಗಿರ್ತಕ್ಕಂತಹ ವರ್ಣನೆಯನ್ನು ಬೇಕಾದಷ್ಟು ವರ್ಣನೆ ಮಾಡಿದ್ದಾರೆ. ಒಂದು ಸ್ವಾರಸ್ಯದ ವರ್ಣನೆಯನ್ನು ಹೇಳ್ತೇನೆ. ರಾಯರಿಗೆ ಮೀಸೆ ಬಂತು ಅಂತ ಹೇಳಬೇಕಾಗಿದೆ. ಎಷ್ಟು ಸುಂದರವಾಗಿ ಕಲ್ಪನೆ ಮಾಡ್ತಾರೆ ನೋಡಿ. ರಾಯರಿಗೆ ಮೀಸೆ ಬಂತು ಅಂದ್ರೆ, ಮೀಸೆ ನೋಡಿದಾಗ ಈ ನಾರಾಯಣಾಚಾರ್ಯರಿಗೆ ಏನು ಕಲ್ಪನೆ ಬಂತು ಅಂದರೆ, ಒಂದು ದೊಡ್ಡದಾಗಿರ್ತಕ್ಕಂತಹ ನಿಧಿ, ಬಂಗಾರದ ನಿಧಿಯನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಮೇಲೆ ಕಬ್ಬಿಣದಿಂದ ಸುತ್ತಿ ಇಡುತ್ತಿದ್ರು. ರಾಜರು ಆ ನಿಧಿಯನ್ನು ಮತ್ತಾರು ತೆಗೆದುಕೊಂಡು ಹೋಗಬಾರದು ಅನ್ನೋದಕ್ಕೆ ನಿಧಿಗಳನ್ನು ಒಂದು ಬಂಗಾರದ ಪೆಟ್ಟಿಗೆಯಲ್ಲಿ ಹಾಕಿ ಮೇಲೆ ಕಬ್ಬಿಣದ ಸಲಾಕೆಯನ್ನು ಸುತ್ತಿ ಇಡ್ತಾ ಇದ್ರಂತೆ. ಹಾಗೆ ರಾಯರ ಬಾಯಿ ಅನ್ನೋದೇ ಒಂದು ಪೆಟ್ಟಿಗೆ ಇದ್ದಂತೆ. ಅದರಲ್ಲಿ ಶ್ರೀಮದಾಚಾರ್ಯರ ಸಿದ್ಧಾಂತಗಳೆಂಬಂತಹ ಎಲ್ಲ ರತ್ನಗಳನ್ನು ತುಂಬಿ ಇಟ್ಟಿದ್ದಾರೆ. ಮೇಲೆ ಈ ಮೀಸೆ ಅಂದ್ರೆ ಅದು ಕಬ್ಬಿಣದ ಸರಪಳಿ ಇದ್ದಂತೆ, ಅದನ್ನು ಭದ್ರ ಮಾಡಿಡುವುದಕ್ಕೆ ತುಂಬಿ ಇಟ್ಟಿದ್ದಾರೆ ಅಂತ ಕಲ್ಪನೆಯನ್ನು ಕೊಡ್ತಾರೆ. ಬೇಕಾದಷ್ಟು ಸುಂದರ ಕಲ್ಪನೆಗಳು ಹೀಗೆ ಒಂದೊಂದು ಅವಯದ ಬಗ್ಗೆಯೂ ಮಾಡ್ತಾ ಇದ್ದಾರೆ. ಬ್ರಹ್ಮದೇವರು ಒಂದು ವಿಚಾರ ಮಾಡಿದ್ರಂತೆ, ಇವರನ್ನು ಸೃಷ್ಟಿ ಮಾಡಬೇಕಾದ್ರೆ. ಸರಿ, ಇವರೆಲ್ಲ ದೇಹ ಆಯಿತು, ಇವರ ಕೈಗಳನ್ನು ಹೇಗೆ ಮಾಡಬೇಕು ಅಂತ ವಿಚಾರ ಮಾಡಿದ್ರು. ಸಾಧಾರಣವಾಗಿ ಕೈಗಳು ಬಹಳ ಮೃದುವಾಗಿರಬೇಕು, ಕೆಂಪಗೆ ಇರಬೇಕು ಅಂತ ಅನ್ನೋದು ಶಾಸ್ತ್ರದ ನಿಯಮ. ಹೇಗೆ ಮಾಡಬೇಕು ಅಂತ ಬ್ರಹ್ಮದೇವರು ವಿಚಾರ ಮಾಡಿ, ಮಾವಿನ ಎಲೆಯ ಚಿಗುರಿರುತ್ತಲ್ಲ, ಮಾವಿನ ಎಲೆಯ ಚಿಗುರು ಬಹಳ ಮೃದು, ಅದರಂತೆ ಇವರ ಕೈಗಳನ್ನು ಮಾಡೋಣ ಅಂತ ಒಮ್ಮೆ ವಿಚಾರ ಮಾಡಿದಂತೆ. ಬೇಕಾದಷ್ಟು ಕಾವ್ಯಗಳಲ್ಲಿ ನಾವು ವರ್ಣನೆ ಕೇಳ್ತೇವೆ, ಮಾವಿನ ಎಲೆಯ ಚಿಗುರಿನಂತೆ ಕೈಗಳಿತ್ತು ಅಂತ. ಮಾವಿನ ಎಲೆಯ ಚಿಗುರಿನಂತೆ ಇವರ ಕೈಯನ್ನು ಮಾಡಬೇಕು ಅಂತ ಮೊದಲು ವಿಚಾರ ಮಾಡಿ ಮತ್ತೆ ವಿಚಾರ ಬದಲು ಮಾಡದಂತೆ, ಬೇಡ ಬೇಡ, ಇವರು ಮುಂದೆ ಮಹಾ ದಾನಿಗಳಾಗ್ತಾರೆ, ಬೇಕಾದಷ್ಟು ದಾನ ಮಾಡ್ತಾರೆ. ದಾನ ಮಾಡಬೇಕಾದ್ರೆಲ್ಲ ನೀರು ಬಿಡಬೇಕು, ಕೈಯಿಂದ ನೀರು ಬಿಟ್ಟು ದಾನ ಮಾಡಬೇಕು. ನೀರು ಬಿಟ್ಟು ದಾನ ಮಾಡಬೇಕು ಅಂದ್ರೆ ಮಾವಿನ ಚಿಗುರಿಗೆ ಬಹಳ ನೀರು ಬಿತ್ತು ಅಂದ್ರೆ ಆ ಚಿಗುರು ಕೆಟ್ಟು ಹೋಗ್ತದೆ. ಅದಕ್ಕೆ ಮಾವಿನ ಚಿಗುರಿನಂತೆ ಬೇಡ, ಕಮಲದ ಎಲೆಯಂತೆ ಇವರು ಕೈ ಮಾಡೋಣ. ಕಮಲದ ಎಲೆಗೆ ಎಷ್ಟು ನೀರು ಬಿದ್ದರೂ ಏನು ತೊಂದರೆಯಾಗುವುದಿಲ್ಲ ಅಂತ ವಿಚಾರ ಮಾಡಿ ಇವರ ಕೈಗಳನ್ನು ಕಮಲದ ಎಲೆಯಂತೆ ಮಾಡಿದ ಅಂತ ವರ್ಣನೆ ಮಾಡ್ತಾರೆ. ಹೀಗೆ ಇದರ ತಾತ್ಪರ್ಯ, ಕೇವಲ ದೇಹದ ವರ್ಣನೆಯಲ್ಲಿ ತಾತ್ಪರ್ಯ ಇಲ್ಲ, ರಾಯರ ದೇಹ ಅಷ್ಟು ಒಳ್ಳೆಯ ಲಕ್ಷಣಗಳಿಂದ ಕೂಡಿತ್ತು ಅಂತನ್ನುವುದರಲ್ಲಿ ತಾತ್ಪರ್ಯ. ಅಂತಹ ಅದ್ಭುತವಾಗಿರ್ತಕ್ಕಂತಹ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಯೌವನದ ಎಲ್ಲ ಅಧ್ಯಯನ ಆದ ಮೇಲೆ ವಿವಾಹವನ್ನಾಗ್ತಾರೆ. ಸರಸ್ವತಿ ಎಂಬಂತಹ ಕನ್ಯೆಯ ಜೊತೆಗೆ ವಿವಾಹವಾಗ್ತದೆ. ವಿವಾಹದ ವರ್ಣನೆಯನ್ನು ಕೂಡ ಬಹಳ ವಿಸ್ತಾರವಾಗಿ ಮಾಡಿದ್ದಾರೆ. ಅದೆಲ್ಲವನ್ನು ಕೂಡ ನಾನಿಲ್ಲಿ ಹೇಳಲು ಬಯಸುವುದಿಲ್ಲ. ಮುಂದೆ ಕುಂಭಕೋಣಕ್ಕೆ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರ ಹತ್ತಿರ ಅಧ್ಯಯನಕ್ಕೆ ಬರ್ತಾರೆ. ಅಧ್ಯಯನಕ್ಕೆ ಬಂದು ಬಹಳ ಅದ್ಭುತವಾಗಿ ಅಧ್ಯಯನ ಕ್ರಮವನ್ನು ತಿಳಿಸಿಕೊಡ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಯಾವಾಗಲೂ ಶಾಸ್ತ್ರದಲ್ಲಿಯೇ ರತ, ಬೇರೆ ವಿಚಾರವೇ ಇಲ್ಲ, ಯಾವ ಕೆಲಸವೂ ಇಲ್ಲ. ಬೆಳಗ್ಗೆ ಎದ್ದಾಗಿನಿಂದ ಸಾಯಂಕಾಲ ಮಲಗುವವರೆಗೆ ಯಾವಾಗಲೂ ಶಾಸ್ತ್ರಗಳ ಅಧ್ಯಯನ. ಶಾಬ್ದಂ ಭಾಷ್ಯಂ ಜಾಯದೇವೀಂಚ ಟೀಕಾಂ ಭಾಟ್ಟಂ ತಂತ್ರಂ ಭಾಮತೀಂ ಗೌರವಂಚ ವ್ಯಾಸಾರ್ಯೋಕ್ತಾಂ ಚಂದಿಕಾಂ ವೆಂಕಟಾರ್ಯಃ ಯದ್ಯದ್ವೇದ್ಯಂ ತತ್ತದಭ್ಯಸ್ಯ ಸಿತ್ಮ. ಬೆಳಗಿನಿಂದ ಸಾಯಂಕಾಲದವರೆಗೆ ಎಲ್ಲ ಬೇರೆ ಶಾಸ್ತ್ರಗಳು, ಮಹಾಭಾಷ್ಯ, ಕಾಶಿಕ, ಆಮೇಲೆ ಮೀಮಾಂಸಾ ಗ್ರಂಥಗಳು, ಚಂದ್ರಿಕಾ, ಎಲ್ಲವನ್ನು ಏನೇನು ಒಬ್ಬ ಮನುಷ್ಯ ಜೀವನದಲ್ಲಿ ಅಧ್ಯಯನ ಮಾಡಬೇಕೋ ಎಲ್ಲವನ್ನು ಅಧ್ಯಯನ ಮಾಡ್ತಾ ಕಾಲವನ್ನು ಕಳೀತಾ ಇದ್ದಾರೆ. ಪ್ರಾತಃಸ್ನಾತ್ವ ಸಾಧು ವೇದಾಂತ ಭಾಷ್ಯಂ, ಅದರಲ್ಲಿಯೂ ಕ್ರಮ, ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಸರ್ವ ಮೂಲ ಗ್ರಂಥಗಳನ್ನು ಅಧ್ಯಯನ ಮಾಡುವುದು, ಶ್ರೀಮದಾಚಾರ್ಯರ ಭಾಷ್ಯವನ್ನು, ಆಮೇಲೆ ಮಹಾಭಾಷ್ಯ, ವ್ಯಾಕರಣ, ತರ್ಕ, ಹೀಗೆ ಅವರು ಕ್ರಮವನ್ನು ಹಾಕಿಕೊಂಡಿದ್ದರು. ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಅಧ್ಯಯನ ಮಾಡ್ತಾ ಇರಬೇಕಾದ್ರೇ ಒಮ್ಮೆ ಮನ್ನಾರಗುಡಿ ಅಂತ ಒಂದು ಕ್ಷೇತ್ರ ತಮಿಳುನಾಡಿನಲ್ಲಿ, ಅಲ್ಲಿ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರ ಜೊತೆಗೆ ಹೋಗಿದ್ದಾರೆ. ಅಲ್ಲಿ ಒಬ್ಬ ವಾದಿಯನ್ನು ಸೋಲಿಸಿದ್ದಾರೆ. ಮಹಾಭಾಷ್ಯದಲ್ಲಿ ಅವನ ಜೊತೆಗೆ ಬೇಕಾದಷ್ಟು ಚರ್ಚೆ ಮಾಡಿ, ವ್ಯಾಕರಣದಲ್ಲಿ ಚರ್ಚೆ ಮಾಡಿ ಅವರನ್ನು ಸೋಲಿಸುತ್ತಾರೆ.
ಬಹಳ ಸಂತುಷ್ಟರಾಗಿ ಸುಧೀಂದ್ರತೀರ್ಥ ಶ್ರೀಪಾದಂಗಳವರು ಮಹಾಭಾಷ್ಯ ವೆಂಕಟಾಚಾರ್ಯರು, ಮಹಾಭಾಷ್ಯ ವೆಂಕಟ ಭಟ್ಟ ಅಂತ ಅವರಿಗೆ ನಾಮಕರಣ ಮಾಡ್ತಾರೆ, ಬಿರುದನ್ನು ಕೊಡ್ತಾರೆ. ಶುಲ್ಬ ಸೂತ್ರ, ಮತ್ತೊಂದು ಕಡೆಗೆ ಶುಲ್ಬ ಸೂತ್ರದ ಬಗ್ಗೆ ಒಂದು ಚರ್ಚೆ ನಡೆದಿರುತ್ತದೆ. ಶುಲ್ಬ ಸೂತ್ರ ಅಂತಂದ್ರೆ ಅದು ಸಾಧಾರಣವಾಗಿ ಎಲ್ಲ ಪಂಡಿತರಿಗೆ ಬರುವಂತಹ ವಿಷಯ ಅಲ್ಲ, ಬಹಳ ಕಠಿಣವಾದಂತಹ ಗ್ರಂಥ ಅದು. ಶುಲ್ಬ ಸೂತ್ರಗಳು ಏನು ಅಂದ್ರೆ ಅದೊಂದು ಆರ್ಕಿಟೆಕ್ಟ್ ಅಂತ ಅನ್ನುವ ಹಾಗೆ ಅಡ್ಡಿ ಇಲ್ಲ. ಜಾಮಿಟ್ರಿ, ಯಜ್ಞ ಭವನ ಎಷ್ಟು ಇರಬೇಕು, ಎಷ್ಟು ಇಂಚು ಇರಬೇಕು, ಎಷ್ಟು ಇಟ್ಟಂಗೆ ಇಡಬೇಕು, ಎಷ್ಟು ಎತ್ತರದ ಇಟ್ಟಿಗೆಯನ್ನು ಇಡಬೇಕು, ಇಟ್ಟಿಗೆಯನ್ನು ಯಾವ ಮಣ್ಣಿನಿಂದ ಮಾಡಬೇಕು, ಮಣ್ಣನ್ನು ಎಲ್ಲಿಂದ ತರಬೇಕು, ಹೇಗೆ ತರಬೇಕು, ಮಣ್ಣಿನ ಗುಣ ಸ್ವಭಾವಗಳೇನು, ಇವೆಲ್ಲವನ್ನೂ ತಿಳಿಸಿಕೊಡುವಂತಹ ಒಂದು ಗ್ರಂಥ, ಒಂದು ಸೂತ್ರಗಳು ಅಂದರೆ ಅದು ಶುಲ್ಬ ಸೂತ್ರ. ಆ ಶುಲ್ಬ ಸೂತ್ರದಲ್ಲಿಯೂ ಕೂಡ ಬೇಕಾದಷ್ಟು ಇವರು ವಾಕ್ಯಾರ್ಥವನ್ನು ಮಾಡಿ ಚರ್ಚೆಯನ್ನು ಮಾಡಿ ಆ ಪಂಡಿತನನ್ನು ಸೋಲಿಸ್ತಾರೆ. ಎಲ್ಲ ಮೀಮಾಂಸಕರಿಗೆ ಆಶ್ಚರ್ಯವಾಗ್ತದೆ, ಯಾವುದು ನಾವೇ ಅಖಂಡವಾಗಿ ಅಧ್ಯಯನ ಮಾಡಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲವೋ ಅಂಥದ್ದನ್ನು ನೀವು ತಿಳಿದಿದ್ದೀರಿ ಅಂತ ಬಹಳ ಸಂತೋಷದಿಂದ ಅವರಿಗೆ ಗೌರವವನ್ನು ಮಾಡ್ತಾರೆ. ಆದರೆ ಇಷ್ಟಿದ್ದರೂ ಕೂಡ ಏನು ಕಾರಣವೋ ಗೊತ್ತಿಲ್ಲ, ಯಾವ ವಿಜಯಗಳಲ್ಲಿಯೂ ನಮಗೆ ಸ್ಪಷ್ಟವಾದ ಕಾರಣ ಸಿಗುವುದಿಲ್ಲ. ಆದರೆ ಅವರ ತಂದೆ ಮುತ್ತಜ್ಜ ಬೇಕಾದಷ್ಟು ಶ್ರೀಮಂತರಿದ್ದರೂ ಕೂಡ ರಾಯರಿಗೆ ಮಾತ್ರ ಬಡತನ ಬಹಳ ಬೆನ್ನು ಹತ್ತಿ, ಕಡು ದಾರಿದ್ರ್ಯ ಹೇಳಲಿ. ಅದಕ್ಕೆ ಒಂದೇ ಒಂದು ಮಾತು ಹೇಳ್ತಾರೆ ಕಾವ್ಯಕಾರರು, ಕಾವ್ಯ ರಚನೆ ಮಾಡಿದವರು, ಇವರ ಹಿರಿಯರ ಸಂಪತ್ತು ಎಷ್ಟಿತ್ತು ಅಂದ್ರೆ ಉದಾಹರಣೆ ದೃಷ್ಟಾಂತ ಕೊಡ್ಲಿಕ್ಕೆ ನನಗೆ ಬೇಕಾದಷ್ಟು ಇದೆ. ಇಂದ್ರನ ಹಾಗೆ ಸಂಪತ್ತು, ಯುಧಿಷ್ಠಿರನ ಹಾಗೆ ಸಂಪತ್ತು ಅಂತ ಬೇಕಾದಷ್ಟು ದೃಷ್ಟಾಂತ ಕೊಡೋದಲ್ಲೇ. ಆದರೆ ರಾಯರ ದಾರಿದ್ರ್ಯ ಹೇಗಿತ್ತು ಅಂತ ಕೇಳಿದರೆ ದೃಷ್ಟಾಂತ ಕೊಡ್ಲಿಕ್ಕೆ ನನಗಿಲ್ಲ. ರಾಯರ ದಾರಿದ್ರ್ಯ ಅದು ರಾಯರದೇ, ಇನ್ನೊಬ್ಬರಿಗೆ ಇರಲಿಲ್ಲ. ಅಷ್ಟು ದಾರಿದ್ರ್ಯವನ್ನು ಅವರು ಅನುಭವಿಸ್ತಾ ಇದ್ದಾರೆ, ಹೇಗಿತ್ತು ಬಹಳ ವರ್ಣನೆಯನ್ನು ಮಾಡಿದ್ದಾರೆ. ಒಂದು ಬಟ್ಟೆ ಉರಬೇಕು ಅಂದ್ರೆ ವರ್ಷಕ್ಕೆ ಒಂದು ಹೊಸ ಬಟ್ಟೆ ತೆಗೆದುಕೊಳ್ಳಬೇಕು ಅಂದ್ರೆ ಹಣ ಇರಲಿಲ್ಲ, ಯಾರ ಹತ್ರನೂ ಬೇಡ್ತಾ ಇರಲಿಲ್ಲ, ಎಲ್ಲಿಯೂ ಹೋಗ್ತಾ ಇರಲಿಲ್ಲ, ಮನೆಯಲ್ಲಿ ಇರ್ತಾ ಇದ್ರು, ಏನಿದ್ದದ್ದನ್ನು ಉಡ್ತಾ ಇದ್ರು. ವರ್ಷಕ್ಕೆ ಒಂದು ಹೊಸ ಬಟ್ಟೆ ತೆಗೆದುಕೊಳ್ಳುವುದು ಅಂದ್ರೆ ಬಹಳ ದೊಡ್ಡ ಕಷ್ಟ ಆಗ್ತಾ ಇತ್ತಂತೆ ರಾಯರಿಗೆ. ವರ್ಷಕ್ಕೆ ಒಮ್ಮೆ ತಲೆಗೆ ಸ್ನಾನ ಮಾಡಬೇಕು, ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಲಿಕ್ಕೆ ಎಣ್ಣೆ ಇರಲಿಲ್ಲ. ನಿತ್ಯ ತುಪ್ಪ ಅಂತೂ ಕೇಳಲೇಬೇಡಿ. ಕಾಲೇ ಕಾಲೇ ಲಭ್ಯತೆ ನಾಸ್ಯ ಭಕ್ತಂ, ದಿನ ಊಟಕ್ಕೆ ಸಿಗ್ತಾ ಇರಲಿಲ್ಲ. ಯಾವತ್ತೋ ಒಂದು ದಿನ ಸಿಗೋದು, ಸಿಕ್ಕಾಗ ಮಾತ್ರ ಊಟ, ಇಲ್ಲದಿದ್ರೆ ಇಲ್ಲ. ಚಿನ್ನೆ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ, ಮನೆಯಲ್ಲಿರುವ ಎಲ್ಲ ಬಟ್ಟೆಗಳು ಹರಿದು ಹೋಗಿದೆ, ಅಡಿಗೆ ಮಾಡುವ ಪಾತ್ರೆಗಳೆಲ್ಲ ಹರಕು ಮುಡುಕು ತುಂಡಾಗಿದೆ, ಜೀರ್ಣಸ್ಥಲ್ಯ, ಊಟ ಮಾಡುವ ತಟ್ಟೆ ಸರಿಯಿಲ್ಲ, ಕೆಲವೊಮ್ಮೆ ಊಟ ಮಾಡಲಿಕ್ಕೆ ಎಲೆ ಸಿಗ್ತಾ ಇರಲಿಲ್ಲ, ನೆಲದ ಮೇಲೆ ಊಟ ಮಾಡುವ ಪ್ರಸಂಗ ಬರ್ತಾ ಇತ್ತು. ಹೀಗೆಲ್ಲ ಕಷ್ಟದ ಪರಿಸ್ಥಿತಿಯಲ್ಲಿ ಹೇಳ್ತಾರೆ. ನಮ್ಮೆಲ್ಲರಿಗೂ 15 ದಿನಕ್ಕೆ ಒಮ್ಮೆ ಏಕಾದಶಿ, ಆದರೆ ಅವರಿಗೆ 15 ದಿನಕ್ಕೆ 5-6 ಬಾರಿ ಏಕಾದಶಿ ಬರ್ತಾ ಇತ್ತಂತೆ. ಅಷ್ಟು ಉಪವಾಸದಿಂದ ತಾವು ಕಳತಾ ತಮ್ಮ ಜೀವನವನ್ನು ಕಳೀತಾ ಇದ್ದರು. ಒಂದು ಮಾತು ಹೇಳ್ತಾರೆ, ಏವಂ ಚೇದಪಿ, ಇಷ್ಟಿದ್ದರೂ ಕೂಡ ಅವರ ಮುಖದ ಮೇಲೆ ಒಂದು ದಿನ ದುಃಖ ಬರಲಿ, ಒಂದು ದಿನ ನಾನು ಕಷ್ಟದಲ್ಲಿದ್ದೇನೆ ಅಂತ ಇನ್ನೊಬ್ಬರಿಗೆ ತೋರುವಂತೆ ಅವರು ನಡೆದುಕೊಳ್ಳಿಲ್ಲ. ಯಾವಾಗಲೂ ಸಂತೋಷದಿಂದ ಇರುವರು, ಯಾವಾಗಲೂ ನಗುಮುಖದಿಂದ. ಏನು ಬಹಳ ಇವರಿಗೆ ಐಶ್ವರ್ಯ ಇದೆಯೇನೋ ಅಂತ ಜನರಿಗೆ ಅನಿಸಬೇಕು, ಹಾಗೆ ಸಮೃದ್ಧಿಯಿಂದ ಇರ್ತಾ ಇದ್ದರು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು. ಒಂದು ದಿನ ನನಗೆ ಯಾಕೆ ಭಗವಂತ ಈ ಕಷ್ಟ ಕೊಟ್ಟ ಅಂತ ಅನ್ನಲಿಲ್ಲ, ಒಂದು ದಿನ ನಾನು ಕಷ್ಟದಲ್ಲಿ ಇದ್ದೇನೆ ಅಂತನ್ನುವ ಸೂಚನೆಯನ್ನು ಮುಖದ ಮೇಲೆ ತರಲಿಲ್ಲ. ಯಾಕೆ ಅಂದರೆ ಒಂದು ಬಹಳ ಒಂದು ಕಥೆ ಬರ್ತದೆ, ಬೇರೆ ಒಂದು ಕಥೆ ಇದೆ. ಅದರಲ್ಲಿ ಒಬ್ಬ ಸಾಧು, ಆ ಸಾಧುವಿನ ಹತ್ತಿರ ಒಬ್ಬರು ಬರ್ತಾ ಬಂದಂತೆ. ಬರಬೇಕಾದ್ರೆ ತಲೆಗೆ ಒಂದು ದೊಡ್ಡದಾಗಿ ಏನೋ ಪೆಟ್ಟಾಗಿತ್ತು, ತಲೆ ನೋವುತ್ತಾ ಇತ್ತೋ ಏನೋ, ಒಂದು ದೊಡ್ಡ ಬಟ್ಟೆಯನ್ನು ಜೋರಾಗಿ ಕಟ್ಟುಕೊಂಡು ಬಂದಿದ್ದ, ಮುಖ ಬಹಳ ಸಪ್ಪಿಗೆ ಹಾಕಿ ಬಂದ. ಆ ಸಾಧು ಕೇಳಿದಂತೆ, ಯಾಕಪ್ಪ ಏನಾಗಿದೆ, ಯಾಕೆ ತಲೆ ಕಟ್ಕೊಂಡಿದೀಯ, ತಲೆ ಕಟ್ಕೊಂಡಿದೀಯ? ಇಲ್ಲ, ನನಗೆ ತಲೆನೋವು ಬಹಳ ಬಂತು ಇವತ್ತು, ಹೇಳು ಎಂದೂ ನನಗೆ ತಲೆನೋವು ಬಂದಿಲ್ಲ, ಇವತ್ತು ಬಹಳ ತಲೆನೋವು ಬಂತು, ಅದಕ್ಕೆ ನಾನು ಕಟ್ಟಿಕೊಳ್ಳುವುದು ಅನಿವಾರ್ಯ ಆಯಿತು, ಕಟ್ಟಿಕೊಂಡೆ. ಅವನು ಕೇಳಿದಂತೆ, ನಿನಗೆ ಎಷ್ಟು ವರ್ಷ? 30 ವರ್ಷ. ಈ ರೀತಿಯಾದ ತಲೆನೋವು ನಿನಗೆ ಯಾವತ್ತಾದರೂ ಬಂದಿತ್ತು? ಇಲ್ಲ, ಬಂದಿಲ್ಲ, ನನಗೆ ಯಾವತ್ತು ಬಂದಿಲ್ಲ, ಇವತ್ತು ಬಹಳ ಬಂದಿದೆ, ಅದಕ್ಕೆ ಕಟ್ಟಿಕೊಂಡೆ. ಅದಕ್ಕೆ ಅವನು ಬೈತಾನಂತೆ, ಅಲ್ಲಪ್ಪ 30 ವರ್ಷ ದೇವರು ನಿನಗೆ ತಲೆನೋವು ಕೊಡಲಿಲ್ಲ, 30 ವರ್ಷ ನಿನಗೆ ಏನೂ ಕಷ್ಟ ಕೊಡಲಿಲ್ಲ,
ದೇವರು ನಿನ್ನನ್ನು ಸಂತೋಷದಲ್ಲಿ ಇಟ್ಟಿದ್ದಾನೆ ಅಂತ ಸೂಚನೆ ಮಾಡಲಿಕ್ಕೆ ನೀನೇನಾದರೂ ಒಂದು ಗುರುತನ್ನು ತೋರಿಸಿದ್ಯಾ? ಇಲ್ಲ. ಆದರೆ ಒಂದು ದಿನ ಏನೋ ಸ್ವಲ್ಪ ತಲೆನೋವು ಬಂತು ಅನ್ನುವುದಕ್ಕೆ ಅದನ್ನು ದೊಡ್ಡದಾಗಿ ಕಟ್ಟುಕೊಂಡು ದೇವರು ನನಗೆ ತಲೆನೋವು ಕೊಟ್ಟ, ದೇವರು ಕ್ರೂರಿ ಅಂತ ತೋರಿಸ್ಲಿಕ್ಕೆ ಹೊರಟಿದ್ದೀಯಲ್ಲ, ನಾಚಿಕೆ ಆಗುವುದಿಲ್ವಾ? ಅದನ್ನು ತೆಗೆದು ಬಿಸಾಕು, ಆಮೇಲೆ ನನ್ನ ಹತ್ರ ಬಾ ಅಂತ ಹೇಳಿದಂತೆ. ಅಂದರೆ ನಮ್ಮ ದುಃಖಗಳನ್ನು ನಾವು ಹೊರಗೆ ತೋರಿಸಿಕೊಳ್ಳುವುದು ಅಂದರೆ ಅದು ದುಃಖವನ್ನು ತೋರಿಸಿಕೊಂಡದ್ದಷ್ಟೇ ಅಲ್ಲ, ಅದು ದೇವರು ನನಗೆ ದುಃಖವನ್ನು ಕೊಟ್ಟಿದ್ದಾನೆ ನೋಡಿ ಅಂತ ದೇವರನ್ನು ನಿಂದೆ ಮಾಡಿದಂತೆ ಆಗತ್ತೆ. ಆದ್ದರಿಂದ ಮುಖದ ಮೇಲೆ ದುಃಖವನ್ನು ಎಂದಿಗೂ ಸೂಚನೆ ಮಾಡಬೇಡಿ ಅಂತ ರಾಯರು ತೋರಿಸುವುದಕ್ಕಾಗಿ ಅವರು ಒಂದು ದಿನ ತಮ್ಮ ಮುಖದ ಮೇಲೆ ದುಃಖವನ್ನು ತೋರಿಸಲಿಲ್ಲ, ಶಾಂತರಾಗಿ ಇರ್ತಾ ಇದ್ರು. ಮುಂದೆ ರಾಘ ಸುಧೀಂದ್ರ ತೀರ್ಥ ಶ್ರೀಪಾದಗಳವರು ಅವರನ್ನು ವರ್ಣನೆ ಮಾಡ್ತಾರೆ, ಶಾಂತ ದಾಂತ ಔದಾರ್ಯವಾನ್. ಒಂದ್ ಇಷ್ಟೆಲ್ಲ ಕಷ್ಟ ಇದ್ದರೂ ಕೂಡ ಒಂದು ದಿನ ಭಗವಂತನಿಂದ ಅವರ ಮನಸ್ಸು ಆಚೆ ಈಚೆ ಆಗಲಿಲ್ಲ. ಅಂತಹ ಅದ್ಭುತವಾಗಿರತಕ್ಕಂತಹ ಸಂಯಮವನ್ನು ಕಾಪಾಡಿಕೊಂಡು ಬಂದರು ರಾಯರು. ಯಾಕೆ ರಾಯರಿಗೆ ಕಷ್ಟ ಬಂತು? ನಮಗೆಲ್ಲ ಕಷ್ಟ ಯಾಕೆ ಬರುವುದಿಲ್ಲ? ನಾವೆಲ್ಲ ಎಷ್ಟು ಸಂತೋಷದಿಂದ ಇದ್ದೇವಲ್ಲ, ಅಂತಹ ಮಹಾಜ್ಞಾನಿಗಳಿಗೆ ಯಾಕೆ ಕಷ್ಟ ಬಂತು? ರಾಯರಿಗೆ ಯಾಕೆ ಕಷ್ಟ ಬಂತು ಅಂದರೆ ಹೀಗನ್ನಿಸ್ತದೆ, ಭಗವಂತ ನಾನಾ ವಿಧವಾಗಿ ಪರೀಕ್ಷೆ ಮಾಡ್ತಾನೆ ಭಕ್ತರನ್ನು. ಭಕ್ತರನ್ನು ಪರೀಕ್ಷೆ ಮಾಡುವುದಕ್ಕೆ ಒಂದೇ ತರ ಪರೀಕ್ಷೆ ಮಾಡುವುದಿರುವುದಿಲ್ಲ. ಕೆಲವರಿಗೆ ಬಡತನ ಇದ್ದಾಗ ದೇವರನ್ನು ನೆನೆಸ್ತಾರೆ, ಇನ್ನು ಕೆಲವರು ಬಡತನ ಇದ್ದಾಗ ದೇವರನ್ನು ಬೈತಾರೆ, ಕೆಲವರು ಶ್ರೀಮಂತರಾದಾಗ ದೇವರನ್ನು ಬೈತಾರೆ, ಶ್ರೀಮಂತರಾದಾಗ ದೇವರನ್ನು ಹೊಗಳುತ್ತಾರೆ. ಹೀಗೆ ನಾನಾ ವಿಧವಾಗಿರತಕ್ಕಂತಹ ಜನ ಇದ್ದಾರೆ. ರಾಯರಿಗೆ ಎಲ್ಲ ತರಹದ ಕಷ್ಟಗಳನ್ನು ಕೊಟ್ಟು ಭಗವಂತ ಪರೀಕ್ಷೆ ಮಾಡಿದ್ದಂತೆ, ಎಲ್ಲ ತರಹದ ಪ್ರಸಂಗಗಳನ್ನು ರಾಯರಿಗೆ ಒಡ್ಡಿ ಇವನು ಎಷ್ಟು ನಿಜವಾಗಿ ನನ್ನ ಭಕ್ತ ಅಂತನ್ನುವುದನ್ನು ಪರೀಕ್ಷೆ ಮಾಡುವುದಕ್ಕಾಗಿ ದೇವರು ಉಪಾಯ ಮಾಡದಂತೆ. ಮೊದಲು ಇವರು ಪ್ರಹ್ಲಾದರಾಜರಾಗಿದ್ದರು. ಪ್ರಹ್ಲಾದರಾಜರಾದಾಗ ಬೇಕಾದಷ್ಟು ಐಶ್ವರ್ಯ, ಆಗ ದೈಹಿಕವಾಗಿ ಬೇಕಾದಷ್ಟು ಕಷ್ಟಗಳನ್ನು ಕೊಟ್ಟ. ಆನೆಯಿಂದ ತುಳಿಸಿದ, ಬೆಟ್ಟದಿಂದ ದುಮುಕಿಸಿದ, ಸರ್ಪದಿಂದ ಕಚ್ಚಿಸಿದ, ಅಗ್ನಿಯಲ್ಲಿ ಹಾಕಿಸಿದ, ಹೀಗೆ ದೈಹಿಕವಾದ ಬೇಕಾದಷ್ಟು ಕಷ್ಟಗಳನ್ನು ಕೊಟ್ಟು ನೋಡಿದ ಪ್ರಹ್ಲಾದರಾಜರಿಗೆ, ಇವನ ಮನಸ್ಸು ನನ್ನಿಂದ ದೂರ ಆಗ್ತದೇನೋ ಅಂತ. ಏನು ಆಗಲಿಲ್ಲ, ನಾರಾಯಣ 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 ಯಾವಾಗಲೂ ಭಗವಂತನನ್ನೇ ಧ್ಯಾನ ಮಾಡ್ತಾ ಆ ಪ್ರಹ್ಲಾದರಾಜ ಪರೀಕ್ಷೆಯಲ್ಲಿ ಪಾಸ್ ಆದ. ಸರಿ, ದೇವರು ಮತ್ತೆ ವಿಚಾರ ಮಾಡಿದ, ಇಲ್ಲ ಬೇಡ, ಮತ್ತೊಂದೇನಾದರೂ ಮಾಡೋಣ, ಇವರಿಗೆ ಬೇಕಾದಷ್ಟು ಐಶ್ವರ್ಯವನ್ನ ಕೊಟ್ಟು ನೋಡೋಣ ಆಗಾದ್ರೂ ಇವರು ಐಶ್ವರ್ಯ ಬಂತು ಅಂದ್ರೆ ದೇವರನ್ನು ಮರೆಯುವುದು ಸಾಧಾರಣ ನಿಶ್ಚಿತ ಅಂತ ವಿಚಾರ ಮಾಡಿ ವ್ಯಾಸರಾಜರನ್ನಾಗಿ ಮಾಡಿದಾಗ ಬೇಕಾದಷ್ಟು ಐಶ್ವರ್ಯ ಕೊಟ್ಟ. ರಾಜಗುರುಗಳಾದರು, ಎಲ್ಲಿ ನೋಡಿದಷ್ಟು ಐಶ್ವರ್ಯ, ಸಮಗ್ರ ವಿಜಯನಗರದ ಸಾಮ್ರಾಜ್ಯ ಇವರ ಕಾಲಡಿಯಲ್ಲಿ ಇತ್ತಂತೆ. ಅಂತಹ ಐಶ್ವರ್ಯವನ್ನು ಕೊಟ್ಟು ಪರೀಕ್ಷೆ ಮಾಡೋಣ ಅಂತ ನೋಡಿದನಂತೆ. ಆಗಲೂ ವ್ಯಾಸರಾಯರು ಒಂದು ನಿಮಿಷ ಸಡಗರದಲ್ಲಿಪ್ಪುದೇ ಶ್ರೀಶನಾಜ್ಞೆ ಅಂತ ಅದನ್ನು ಭೋಗ ಮಾಡಿದರೆ ಹೊರತು, ಸಂತೋಷದಿಂದ ಅನುಭವಿಸಿ ಭಗವಂತನ ಸ್ಮರಣೆ ಮಾಡಿದರೆ ಹೊರತು ಭಗವಂತನಿಂದ ಅವರ ಮನಸ್ಸು ವಿಚಲಿತರಾಗಲಿಲ್ಲ. ಸರಿ, ಈ ಪರೀಕ್ಷೆಯನ್ನು ಪಾಸ್ ಆದರೆ ಇವರು, ಹಾಗಾದರೆ ಮೂರನೇ ಪರೀಕ್ಷೆಯನ್ನು ಮಾಡಿ ನೋಡೋಣ, ಇವರಿಗೆ ಬಡತನವನ್ನು ಕೊಟ್ಟು ನೋಡೋಣ ಅಂತ ವಿಚಾರ ಮಾಡಿ ರಾಯರಾದಾಗ ಬೇಕಾದಷ್ಟು ಬಡತನಗಳನ್ನು ಕೊಟ್ಟನಂತೆ. ಆಗಲೂ ಕೂಡ ಅವರು ಒಂದು ದಿನ ಭಗವಂತನನ್ನು ನೆನೆಯದೆ ಇರಲಿಲ್ಲ. ಹೀಗೆ ನಾನಾ ವಿಧವಾದ ಪರೀಕ್ಷೆಗಳನ್ನು ಒಟ್ಟಿ ಕೊನೆಗೆ ಇದು ನಿಜವಾದ ರತ್ನ, ಇದು ನಿಜವಾದ ವಜ್ರ ಅಂತ ಜಗತ್ತಿಗೆ ಸಿದ್ಧ ಮಾಡುವುದಕ್ಕಾಗಿ ಭಗವಂತ ಭಕ್ತರಿಗೆ ಕಷ್ಟಗಳನ್ನು ಕೊಡುತ್ತಾನೆ ಅನ್ನುವುದಕ್ಕಾಗಿ ಬಡತನ ಬರಲದೆ ಭಗವದ್ ಭಜನೆ ಯೋಗ ಅಂತ ರಾಯರು ಆ ಬಡತನವನ್ನು ಸಂತೋಷದಿಂದ ಅನುಭವಿಸಿದ್ದಾರೆ, ಅನುಭವಿಸಿ ತಾವು ಸಂತೋಷದಿಂದ ಇರುತ್ತಾರೆ. ಇದನ್ನು ಸುಧೀಂದ್ರ ತೀರ್ಥರು ನೋಡಿದರು, ಇದನ್ನು ಭಗವಂತ ನೋಡಿದ. ಸರಿ, ಎಲ್ಲ ಪರೀಕ್ಷೆಗಳು ಆಯಿತು, ರಾಯರು ಉತ್ತೀರ್ಣರಾಗಿದ್ದಾರೆ, ಇನ್ನು ಇವರು ಈ ಸಂಸಾರದಲ್ಲಿ ಇರುವುದು ಬೇಡ, ಇವರಿಗೆ ಸನ್ಯಾಸವನ್ನು ಕೊಡಿಸಬೇಕು ಅಂತ ವಿಚಾರ ಮಾಡಿ ಭಗವಂತ ಸುಧೀಂದ್ರರ ಕನಸಿನಲ್ಲಿ ಬಂದು ಹೇಳ್ತಾನಂತೆ, ಆ ತಿಮ್ಮಣ ಭಟ್ಟರಿಗೆ ಆಶ್ರಮವನ್ನು ನೀಡಬೇಕು ಅಂತ ಸುಧೀಂದ್ರರು ಕರೆದು ಹೇಳ್ತಾರೆ, ನೀವು ಆಶ್ರಮವನ್ನು ತೆಗೆದುಕೊಳ್ಳಬೇಕು. ಆಶ್ರಮವನ್ನು ತೆಗೆದುಕೊಳ್ಳಬೇಕು ಅಂದಾಗ ಇವರು ಬೇಡ ಅಂತ, ಆಗುವುದಿಲ್ಲ, ಕ್ವಾಹಂನ್ಯಾಸ, ನಾನೆಲ್ಲಿ ಸನ್ಯಾಸ ಎಲ್ಲಿ, ಇಷ್ಟು ದೊಡ್ಡದಾದ ಸಾಮ್ರಾಜ್ಯವನ್ನು ಆಳುವಂತಹ ಯೋಗ್ಯತೆ ನನ್ನದಿಲ್ಲ, ದಯಮಾಡಿ ನನಗೆ ಆಶ್ರಮ ಬೇಡ ಅಂತ ವಿನಯದಿಂದ ನಿರಾಕರಣೆ ಮಾಡ್ತಾನೆ. ವಿನಯದಿಂದ ನಿರಾಕರಣೆ ಮಾಡಿ ಸುಧೀಂದ್ರ ಮತ್ತೊಂದು ಮಾತು ಹೇಳ್ತಾರೆ, ಇಷ್ಟು ದೊಡ್ಡ ಸಂಸಾರದ ಸಾಗರ, ಇದೊಂದು ದೊಡ್ಡ ಸಾಮ್ರಾಜ್ಯ, ಈ ಸಾಗರವನ್ನು ದಾಟಲಿಕ್ಕೆ ನನ್ನ ಕಡೆಯಿಂದ ಆಗುವುದಿಲ್ಲ. ಆಗ ಸುಧೀಂದ್ರರು ಒಂದು ಮಾತು ಹೇಳ್ತಾರೆ, ಸಾಗರ ದಾಟಲಿಕ್ಕೆ ಏನ್ ಬೇಕು, ದೋಣಿಗಳು ಬೇಕು ತಾನೆ,
ನಿನ್ನ ಹತ್ತಿರ ನಾಲ್ಕು ದೋಣಿಗಳಿದೆಯಪ್ಪ ಅಂತ. ಯಾವುದು ಅಂದರೆ ಶಾಂತಿ, ದಾಂತಿ, ಧೀರತ, ಉದಾರತಾಚ. ಈ ನಾಲ್ಕು ದೋಣಿಗಳು ಇದ್ದಾಗ ನಿನಗೆ ಸಂಸಾರ ದಾಟಲಿಕ್ಕೆ ಮತ್ತೇಕೆ ಭಯ? ಶಾಂತಿ, ಯಾವಾಗಲೂ ಭಗವಂತನಲ್ಲಿ ನಿನ್ನ ಮನಸ್ಸಿರುತ್ತೆ. ಇಷ್ಟು ಬಡತನ ಬಂದಿದೆಯಲ್ಲ, ನಾನು ನೋಡ್ತಾ ಇದ್ದೇನೆ, ಒಂದು ದಿನ ನೀನು ಭಗವಂತನನ್ನು ಬೈದದ್ದಿಲ್ಲ, ಭಗವಂತನನ್ನು ತೆಗೆದಿದ್ದಿಲ್ಲ, ಯಾವಾಗಲೂ ಭಗವಂತನಲ್ಲಿ ಆಸಕ್ತಿ ಇದೆ, ಅಂತಹ ನಿನಗೆ ಈ ಸಂಸಾರ ದಾಟುವುದು ಏನು ಕಷ್ಟ? ದಾಂತಿ, ಇಂದ್ರಿಯ ನಿಗ್ರಹ, ಒಂದು ದಿನ ಇನ್ನೊಂದು, ಇಷ್ಟು ಬಡತನ ಇದೆ, ಯಾರಿಗೆ ಹೋಗಿ ಕೈ ಚಾಚಿದೆ, ಕೊಡಿಯದೆ. ಬೇಕಾದಷ್ಟು ವಿದ್ವತ್ತಿತ್ತು ರಾಯರು, ರಾಯರು ಮನಸ್ಸು ಮಾಡಿದ್ದರೆ ಆಗಿನ ಕಾಲಕ್ಕೆ ಕೊಡುವ ರಾಜರಿಗೆ ಕಡಿಮೆ ಇರಲಿಲ್ಲ. ಇವರು ಹೋಗಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದ್ದರೆ ಬೇಕಾದಷ್ಟು ಸುರಿತಾಯಿತು. ಆದರೆ ದಾಂತಿ, ಇಂದ್ರಿಯ ನಿಗ್ರಹ, ಇನ್ನೊಬ್ಬರಿಗೆ ಬೇಡಬಾರದು ಅನ್ನುವಂತಹ ಸಂಕಲ್ಪ ಅದು ನಿನ್ನಲ್ಲಿ ಇದೆ, ಅದು ನಿನ್ನನ್ನು ದಾಟಿಸುತ್ತದೆ. ಧೀರತ, ಕಷ್ಟ ಬರಲಿ ಸುಖ ಬರಲಿ ಏಕಪ್ರಕಾರವಾಗಿ ಇರುವಂತಹವರು ರಾಯ. ಎಂತಹ ಕಷ್ಟವೇ ಬರಲಿ, ಎಂತಹ ಸಂಪತ್ತೇ ಇರಲಿ, ಏಕಪ್ರಕಾರವಾಗಿ ಇರುವಂತಹ ಗುಣ ನಿನ್ನಲ್ಲಿ ಇದೆ. ಉದಾರತಾಚ, ಈ ಎಲ್ಲ ಗುಣಗಳು ನಿನ್ನಲ್ಲಿ ಇದ್ದಾಗ ಸಂಸಾರ ದಾಟುವುದು ಕಷ್ಟ ಅಂತೀಯಲ್ಲಪ್ಪ, ಅವಶ್ಯವಾಗಿ ಸ್ವೀಕಾರ ಮಾಡು, ಭಗವಂತ ದಾಟಿಸ್ತಾನೆ ಅಂತ ಹೇಳ್ತಾರೆ. ಆಗ ಏಕಾಂತದಲ್ಲಿ ರಾಯರು ಒಂದು ಮಾತು ಹೇಳ್ತಾರೆ, ಬಾಲ ಭಾರ್ಯ ಬಾಲಕೋ ನೋಪನೀತ ಬಾಲಶ್ಚಾಹಂ ನಾಶ್ರಮೇ ನಿಸ್ತಿವಾಂಚ. ನೋಡಿ ಸ್ವಾಮಿ, ನನ್ನ ಹೆಂಡತಿ ಬಹಳ ಚಿಕ್ಕವಳು, ಮಗು ಬಹಳ ಚಿಕ್ಕದು, ಇನ್ನೂ ಉಪನಯನ ಆಗಿಲ್ಲ, ಅಂಥವಳನ್ನು ಬಿಟ್ಟು ನನಗೆ ಬರುವ ಮನಸ್ಸಿಲ್ಲ, ದಯಮಾಡಿ ನನಗೆ ಆಗ್ರಹ ಮಾಡಬೇಡಿ, ನೀವು ಆಗ್ರಹ ಮಾಡುವುದಾದರೆ ನಾನು ಊರು ಬಿಟ್ಟು ಹೋಗ್ತೇನೆ ಅಂತ ಹೇಳ್ತಾರೆ. ಇದು ಕೇವಲ ರಾಯರು ಏನೋ ಮೋಹದಿಂದ ಹೇಳಿದ್ದು ಅಂತ ಭ್ರಮಿಸಬೇಡಿ, ಇದು ಶಾಸ್ತ್ರ ಇದೆ. ಸನ್ಯಾಸ ತೆಗೆದುಕೊಳ್ಳುವುದು ಅಂದ್ರೆ ಮನಸ್ಸು ಬಂತು ಅಂತ ಸನ್ಯಾಸ ತೆಗೆದುಕೊಂಡು ಹೋಗುವುದಲ್ಲ. ಸನ್ಯಾಸ ತೆಗೆದುಕೊಳ್ಳಬೇಕಾದ್ರೆ ಅದಕ್ಕೆ ಕೆಲವು ನಿಯಮಗಳಿವೆ. ನಿನ್ನನ್ನು ನಂಬಿದ, ನಿನ್ನನ್ನು ಆಶ್ರಯಿಸಿದ ಪರಿವಾರಕ್ಕೆ ಒಂದು ಗತಿಯನ್ನು ಕಲ್ಪಿಸಿ, ಅವರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿ ಆಮೇಲೆ ಸನ್ಯಾಸವನ್ನು ತೆಗೆದುಕೊಳ್ಳಬೇಕು ಅನ್ನುವ ಶಾಸ್ತ್ರ. ಅದಕ್ಕೆ ರಾಯರು ಹೇಳ್ತಾರೆ, ಮಗು ಇನ್ನೂ ಉಪನೀತನಾಗಿಲ್ಲ, ಹೆಂಡತಿಯನ್ನು ಬಿಟ್ಟು ನಾನು ಬರುವುದಿಲ್ಲ ಅಂತ ಎಲ್ಲ ಹೇಳಿದಾಗ ಸುಧೀಂದ್ರರು ಬೇಕಾದಷ್ಟು ವೈರಾಗ್ಯದ ಮಾತುಗಳನ್ನು ಹೇಳ್ತಾರೆ. ಒಮ್ಮೆ ರಾಯರು ರಾತ್ರಿಯ ಹೊತ್ತು ಕುಳಿತಾಗ ಸಾಕ್ಷಾತ್ ಸರಸ್ವತಿ ದೇವಿಯೇ ಪ್ರತ್ಯಕ್ಷರಾಗಿ ನುಡಿತಾಳೆ. ಬಹಳ ಸುಂದರವಾಗಿ ಹೇಳ್ತಾಳೆ, ವೇದವ್ಯಾಸ ದೇವರು ನನಗೆ ಜನ್ಮ ಕೊಟ್ಟರು, ನಾನು ಕನ್ಯೆಯಾಗಿ ಹುಟ್ಟಿದೆ, ಶ್ರೀಮದಾಚಾರ್ಯರು ನನ್ನನ್ನು ಸ್ವಲ್ಪ ದೊಡ್ಡವರು ಮಾಡಿದರು, ಟೀಕಾಕೃತ್ಪಾದರು ನನಗೆ ಯುವತಿಯನ್ನಾಗಿ ಮಾಡಿದರು, ವ್ಯಾಸರಾಯರಿಗೆ ನನ್ನನ್ನು ಮದುವೆ ಮಾಡಿಕೊಟ್ಟರು, ವ್ಯಾಸರಾಯರು ನನಗೆ ಮೂರು ಕೊಟ್ಟರು, ಒಂದು ಅಮೃತವನ್ನು ಕೊಟ್ಟರು, ಇನ್ನೊಂದು ನರ್ತನವನ್ನು ಹೇಳಿಕೊಟ್ರು, ಮತ್ತೊಂದು ಬೆಳದಿಂಗಳನ್ನು ಕೊಟ್ರು. ನ್ಯಾಯಾಮೃತ ಎಂಬಂತಹ ಗ್ರಂಥವನ್ನು ರಚನೆ ಮಾಡಿ ನನಗೆ ಅಮೃತವನ್ನು ಕೊಟ್ಟಿದ್ದಾರೆ, ತರ್ಕತಾಂಡವದ ಮುಖಾಂತರ ನನಗೆ ನೃತ್ಯವನ್ನು ಹೇಳಿಕೊಟ್ಟಿದ್ದಾರೆ, ಚಂದ್ರಿಕಾ ಎಂಬ ಗ್ರಂಥವನ್ನು ಕೊಟ್ಟು ಬೆಳದಿಂಗಳಲ್ಲಿ ಸಂತೋಷದಿಂದ ಇರುವಂತೆ ವ್ಯಾಸರಾಯರು ಮಾಡಿಕೊಟ್ರು, ವಿಜೇಂದ್ರ ಶ್ರೀಪಾದಂಗಳವರು ಬಂದು 108 ಗ್ರಂಥಗಳನ್ನು ಬರೆದು ನನಗೆ ಬೇಕಾದಷ್ಟು ಅಲಂಕಾರಗಳನ್ನು ಕೊಟ್ಟಿದ್ದಾರೆ. ಆದರೆ ಇಷ್ಟೆಲ್ಲ ಇದ್ದರೂ ಕೂಡ ನೀನು ಗ್ರಂಥಗಳಿಗೆ ವ್ಯಾಖ್ಯಾನ ಬರೀದೆ ಹೋದರೆ ನಾನು ಮತ್ತೆ ಬುಡ ಕಳಿಸಿಕೊಂಡು ಬೀಳುವಂತಹ ಪ್ರಸಂಗ ಬರ್ತದೆ. ದಯಮಾಡಿ ನೀನು ಸನ್ಯಾಸ ಬೇಡ ಅಂದ್ರೂ ನಿನಗೆ ಸನ್ಯಾಸ ಬಂದೇ ಬರುತ್ತೆ, ಅದು ನಿನ್ನ ವಿಧಿ. ನಿನ್ನನ್ನು ಬಿಟ್ಟು ನನಗೆ ಬೇರೆ ಗತಿ ಇಲ್ಲ, ನನ್ನನ್ನು ಬಿಟ್ಟು ನಿನಗೆ ಬೇರೆ ಗತಿ ಇಲ್ಲ, ನೀನು ಸನ್ಯಾಸವನ್ನು ಸ್ವೀಕಾರ ಮಾಡಲೇಬೇಕು ಅಂತ ಆಗ್ರಹದಿಂದ ಸರಸ್ವತಿ ದೇವಿಯ ಅಣತಿಯ ಮೇರೆಗೆ ಕೊನೆಗೆ ಅವರು ಮನಸ್ಸು ಮಾಡಿದ್ದಾರೆ, ಮಗನಿಗೆ ಉಪನಯನ ಮಾಡಿದ್ದಾರೆ. ಉಪನಯನ ಮಾಡಿ ಸುಧೀಂದ್ರ ತೀರ್ಥರು ವಿಚಾರ ಮಾಡಿದರು, ಇದೇ ಊರಿನಲ್ಲಿ ಆಶ್ರಮ ಕೊಟ್ಟರೆ ಅವರ ಹೆಂಡತಿ ಬಹಳ ನೊಂದುಕೊಳ್ಳುತ್ತಾಳೆ, ಆತ್ಮಹತ್ಯೆಯೇ ಮಾಡಿಕೊಳ್ಳುತ್ತಾಳೆ ಅಂತ ಗಾಬರಿಯಾಗಿ ಬೇರೆ ಊರಿಗೆ ಕರೆದುಕೊಂಡು ಹೋಗಿ ಆಶ್ರಮವನ್ನು ನೀಡುತ್ತಾ ಇದ್ದಾರೆ. ರಾಘವೇಂದ್ರ ತೀರ್ಥ ಅಂತ ಅವರಿಗೆ ನಾಮಕರಣ ಮಾಡುತ್ತಾರೆ. ರಾಘವೇಂದ್ರ ತೀರ್ಥ ಅಂತ ಯಾಕೆ ನಾಮಕರಣ ಮಾಡಿದರು ಅದನ್ನು 3 ದಿನ ಶ್ರೀಪಾದಂಗಳವರ ಬಾಯಿಯಿಂದ ನಾವು ಕೇಳಿದ್ದೇವೆ. ಅಂತಹ ರಾಘವೇಂದ್ರ ತೀರ್ಥರು ಅಂತ ನಾಮಕರಣ ಮಾಡಿದ ಮೇಲೆ ಇನ್ನು ಮುಂದೆ ಈಗ 6ನೇ ಸರ್ಗ ಮುಗಿದಿದೆ. 10 ಸರ್ಗದ ವಿಸ್ತಾರವಾಗಿರತಕ್ಕಂತಹ ಗ್ರಂಥ. ಅವರ ಬೇಕಾದಷ್ಟು ವಾದಿ ಜಯಗಳು, ವಾದಿ ನಿಗ್ರಹವನ್ನು ಬಹಳ ಸುಂದರವಾಗಿ ಸೂಚನೆ ಮಾಡಿದ್ದಾರೆ. ಉಡುಪಿಯಲ್ಲಿ ಚಂದ್ರಿಕಾ ಗ್ರಂಥವನ್ನು 10 ಬಾರಿ ಪಾಠ ಹೇಳುತ್ತಾರೆ. ಅದ್ಭುತ ಚಂದ್ರಿಕಾ ಅಂದರೆ ಅದು ಏನು ಸಣ್ಣ ಗ್ರಂಥ ಅಲ್ಲ, ಬಹಳ ಕಠಿಣವಾದಂತಹ ಗ್ರಂಥ. ಅಂತಹ ಚಂದ್ರಿಕಾ ಗ್ರಂಥವನ್ನು 10 ಬಾರಿ ಪಾಠವನ್ನು ಹೇಳಿ ಆಮೇಲೆ ಅದೊಂದು ವಿಶೇಷವಾದ ಪುಣ್ಯವನ್ನು ಪಡೆದು ಅದಕ್ಕೆ ವ್ಯಾಖ್ಯಾನವನ್ನು ರಚನೆ ಮಾಡ್ತಾರೆ. ಪ್ರಕಾಶ ಎಂಬಂತಹ ಚಂದ್ರಿಕಾ ಪ್ರಕಾಶ ಎಂಬಂತಹ ಅದ್ಭುತವಾದಂತಹ ವ್ಯಾಖ್ಯಾನವನ್ನು ಉಡುಪಿಯಲ್ಲಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ರಚನೆ ಮಾಡ್ತಾರೆ. ಅವರಿಗೆ ಶ್ರೀಮದಾಚಾರ್ಯರ ಗ್ರಂಥಗಳನ್ನು 8 ಬಾರಿ ಅವರು ಓದಿದ್ದರು ಅಂತನ್ನುವುದಕ್ಕೆ ಒಂದು
ದೃಷ್ಟಾಂತವನ್ನು ಹೇಳ್ತಾರೆ, ಒಂದು ಸೂಚನೆಯನ್ನು ಕೊಡ್ತಾರೆ ನಾರಾಯಣಾಚಾರ್ಯರು. ಅವರು ಎಷ್ಟು ಬಾರಿ ಓದಿದ್ದರು ಅಂತ ನಮಗೆ ಲೆಕ್ಕ ಗೊತ್ತಿಲ್ಲ, ಆದರೆ ಒಂದನ್ನು ಹೇಳ್ತೇನೆ, ನೀವೇ ಊಹೆ ಮಾಡಿಕೊಳ್ಳಿ. ಶ್ರೀಮದಾಚಾರ್ಯರ ಗ್ರಂಥಗಳಲ್ಲಿ ಎಷ್ಟು ಅಕ್ಷರಗಳಿದ್ದವು ಅಂತ ಕೇಳಿದರೆ ಅವರು ಹೇಳ್ತಾ ಇದ್ರು, ಈ ಗ್ರಂಥದಲ್ಲಿ ಇಷ್ಟು ಅಕ್ಷರ ಅಂತ ಹೇಳ್ತಾ ಇದ್ರು. ಈ ವಿಷಯ ಅಂತ ಅಲ್ಲ, ಇಷ್ಟು ಶ್ಲೋಕ ಅಂತ ಅಲ್ಲ, ಈ ವಿಷಯಗಳು ಬಂದಿದೆ, ಇಷ್ಟು ಶ್ಲೋಕಗಳು ಬಂದಿದೆ ಅಂತ ಹೇಳುವುದು ದೊಡ್ಡದಲ್ಲ. ಆದರೆ ಶ್ರೀಮದಾಚಾರ್ಯರ ಸಮಗ್ರ ಸರ್ವ ಮೂಲಗಳಲ್ಲಿ ಎಷ್ಟು, ಯಾವ ಗ್ರಂಥದಲ್ಲಿ ಎಷ್ಟು ಅಕ್ಷರಗಳಿತ್ತು ಅಂತ ಹೇಳುವಂತಹ ಸಾಮರ್ಥ್ಯ ರಾಯರಿಗಿತ್ತಂತೆ. ಅಂದ ಮೇಲೆ ಊಹೆ ಮಾಡಿ, ಅವರು ಎಷ್ಟು ಬಾರಿ ಆ ಗ್ರಂಥಗಳನ್ನು ಆವರ್ತನೆ ಮಾಡಿದ್ದರು, ಎಷ್ಟು ಬಾರಿ ಅದರ ಪಾಠವನ್ನು ಹೇಳಿದ್ದರು ಅಂತನ್ನುವುದನ್ನು ನಾವು ತಿಳಿಯಬಹುದು. ಮುಂದೆ ತತ್ವಪ್ರಕಾಶಿಕಕ್ಕೆ ಹೀಗೆ ಅನೇಕ ಗ್ರಂಥಗಳ ವ್ಯಾಖ್ಯಾನವನ್ನು ಅದ್ಭುತವಾಗಿ ರಚನೆ ಮಾಡಿದ್ದಾರೆ. ಅವರ ಶ್ರೀರಂಗದಲ್ಲಿ ಚಾತುರ್ಮಾಸ್ಯವನ್ನು ಕುಳಿತಾಗ ಅವರ ದಿನಚರಿಯನ್ನು ಬಹಳ ಸುಂದರವಾಗಿ ಬೆಳೆಯಲಿಂದ ಸಾಯಂಕಾಲದವರೆಗೆ ಅವರು ಏನೇನು ಮಾಡ್ತಾ ಇತ್ತು ಅಂತನ್ನುವ ದಿನಚರಿಯನ್ನೆಲ್ಲ ಹೇಳ್ತಾ ಎಲ್ಲ ದಿನಚರಿಗಳ ವರ್ಣನೆ ಮಾಡಿ ಕೊನೆಗೆ ಒಂದು ಮಾತು ಹೇಳ್ತಾರೆ. ರಾಯರು ತಮ್ಮ ಒಂದು ದಿನದಲ್ಲಿ ಏನು ಆಚರಣೆ ಮಾಡಿದರು ಅನ್ನುವುದನ್ನು ಯಾರಾದರೂ ಹೇಳಿದರೆ ಸಾಕು, ಸಮಗ್ರವಾದ ವೇದವನ್ನು ಅವನಿಗೆ ಓದುವಂತಹ ಸಾಮರ್ಥ್ಯ ಬರುತ್ತೆ. ಅವನ ಇಡೀ ರಾಯರ ಚರಿತ್ರೆಯನ್ನು ವರ್ಣನೆ ಮಾಡುವ ಕಾರಣವಿಲ್ಲ. ರಾಯರು ಒಂದು ದಿನದಲ್ಲಿ ಏನು ಮಾಡಿದರು ಬೆಳಗಿನಿಂದ ಸಾಯಂಕಾಲದವರೆಗೆ ಅಂತನ್ನುವುದನ್ನು ಯಾರಾದರೂ ಭಕ್ತಿಯಿಂದ ಹೇಳಿದರೆ ಸಾಕು, ಅವನ ಸಂಸಾರವೇ ನಾಶವಾಗಿ ಹೋಗ್ತದೆ, ಸಂಸಾರ ಒಣಗಿ ಹೋಗ್ತದೆ. ಅಂತಹ ಅದ್ಭುತವಾಗಿರ್ತಕ್ಕಂತಹ ಚರಿತ್ರೆ, ಗುರುಗಳ ಚರಿತ್ರೆ. ತದ್ಗತೈರನುದಿನಂ ಕ್ರಿಯಮಾಣೆ ಶ್ವೇಕವಾಸರ ಕೃತಂ ವಿಭವಂ ಯಃ ಕಶ್ಚಿದಾಹ ಯದಿ ಹಂತ ನಿವೃತ್ತಿಂ ಬ್ರಾಹ್ಮಣಃ ಶ್ರುತಿತತಿಂ ಸಲಭೇತ್. ಸಮಗ್ರವಾದ ವೇದಗಳನ್ನು ಅಧ್ಯಯನ ಮಾಡಬೇಕು ಅಂತ ಯಾರಿಗಾದರೂ ಅಪೇಕ್ಷೆ ಇದ್ದರೆ, ಅದಕ್ಕಾಗಿ ನಮಗೆ ಪುಣ್ಯ ಬೇಕು ಅಂತ ಅಪೇಕ್ಷೆ ಇದ್ದರೆ, ರಾಯರ ಜೀವನದ ಒಂದು ದಿನದ ಕಥೆಯನ್ನು ಹೇಳಿದರೆ ಸಾಕು, ಅವನಿಗೆ ಉದ್ಧಾರವಾಗ್ತದೆ ಅಂತನ್ನುವುದನ್ನು ತಿಳಿಸಿಕೊಡ್ತಾರೆ. ಇಂತಹ ಇನ್ನೂ ಬೇಕಾದಷ್ಟು ಇದೆ. ಇಂತಹ ಅದ್ಭುತವಾಗಿರತಕ್ಕಂತಹ ರಾಯರ ಚರಿತ್ರೆ, ಅವರಿಗೆ ಅವರೇ ಮೊದಲು ಹೇಳಿದ ಹಾಗೆ ಅಂತಹ ಗುರುಗಳ ಚರಿತ್ರೆಯನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಏನೋ ಸ್ವಲ್ಪ ಹೇಳ್ತೇನೆ ಅಂತ ನಾರಾಯಣಾಚಾರ್ಯರೇ ಹೇಳಿದ್ದಾರೆ ಅಂದ ಮೇಲೆ ನಾವೆಷ್ಟರವರು? ಅಂತಹ ಅದ್ಭುತವಾಗಿರತಕ್ಕಂತಹ ಮಹಿಮೆಯುಳ್ಳಂತಹ ರಾಯರು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು, ಅವರ ಔದಾರ್ಯ, ಅವರ ಕಾರುಣ್ಯ, ಅವರ ಜ್ಞಾನ, ಅವರ ಭಕ್ತಿ, ಅವರ ಗುರುಭಕ್ತಿ ಎಲ್ಲವನ್ನೂ ಬೇಕಾದಷ್ಟು ಬಾರಿ ನೀವು ಕೇಳಿದ್ದೀರಿ ಶ್ರೀಗಳವರ ಮುಖಾಂತರ. ಶ್ರೀಗಳವರು ಮೊನ್ನೆ 3 ದಿನಗಳಲ್ಲಿ ಅವರ ಎಲ್ಲ ಚರಿತ್ರೆಗಳನ್ನು ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಹೆಚ್ಚು ಹೇಳಬೇಕಾದದ್ದಿಲ್ಲ. ನಾನು ಹೇಳಿದ್ನಲ್ಲ, ಇದು ಕೇವಲ ರಾಘವೇಂದ್ರ ವಿಜಯದಲ್ಲಿ ರಾಯರ ಬಗ್ಗೆ ಹೇಳಿದ್ದನ್ನು ಮಾತ್ರ ಹೇಳಿದ್ದೇನೆ. ಇದಿಷ್ಟೇ ರಾಯರು ಅಂತ ಅಲ್ಲ, ಇದಿಷ್ಟೇ ರಾಯರು ಅಂತಂದ್ರೆ ಅದು ಹುಚ್ಚು ಸಾಹಸವಾಗ್ತದೆ. ಅಂತಹ ದೊಡ್ಡ, ಯಾರ ಕಲ್ಪನೆಗೂ ನಿರುಕದ, ಯಾರ ಮತಿಗೂ ಗೋಚರವಾಗದಂತಹ ಒಂದು ಭೂಮಾ ವ್ಯಕ್ತಿತ್ವ ರಾಯರು ಪಡೆದಿದ್ದಾರೆ ಗುರು ಸಾರ್ವಭೌಮರು. ಅಂತಹ ರಾಯರ ಚರಿತ್ರೆಯನ್ನು ಯಥಾಮತಿಯಾಗಿ ಕಿಂಚಿತ್ ವರ್ಣನೆ ಮಾಡುವ ಹೇಳುವಂತಹ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದೇನೆ. ಇದರಲ್ಲಿ ಬೇಕಾದಷ್ಟು ದೋಷಗಳಿದೆ, ಆ ಎಲ್ಲ ದೋಷಗಳು ಅದು ನನ್ನದು ಅಂತ ಹೇಳ್ತಾ, ಇದರಲ್ಲಿ ಏನೇ ಒಂದೆರಡು ಗುಣಗಳಿದ್ದರೂ ಅದು ಗುರುಗಳು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಅವರೇ ನನ್ನಲ್ಲಿ ನಿಂತು ನುಡಿಸಿದ್ದಾರೆ, ಭಗವಂತ ನನ್ನಲ್ಲಿ ನಿಂತು ನುಡಿಸಿದ್ದಾನೆ ಅಂತ ನಾನು ಸಮರ್ಪಣೆ ಮಾಡ್ತಾ ಈ ಎಲ್ಲ ಪುಣ್ಯಗಳನ್ನು ಭಗವಂತ ಗುರುಗಳ ಮುಖಾಂತರ ಭಗವಂತನಲ್ಲಿ ಸಮರ್ಪಣೆ ಮಾಡ್ತೇನೆ. ರಾಯರು ನಮಗೆ ಏನಾದರೂ ಕೊಡುವುದಿದ್ದರೆ ಅವರೇ ಬೇಡಿದಂತೆ, ಯಾರಿಗೂ ಬೇಡುವಂತೆ ನಮ್ಮನ್ನು ಮಾಡುವುದು ಬೇಡ. ಬೇಡಿದರೆ ಎನ್ನ ಒಡೆಯನ ಬೇಡುವೆ. ಅನಿವಾರ್ಯ ಬೇಡುವ ಪ್ರಸಂಗವೆಂದರೆ ಭಗವಂತನನ್ನು ಬೇಡುವಂತಹ ಬುದ್ಧಿ ಬರಲಿ. ಏನನ್ನು ಬೇಡುವುದು ಬೇಡ, ಬೇಡಿದರೆ ಜ್ಞಾನಭಕ್ತಿ ವೈರಾಗ್ಯಗಳನ್ನೇ ಬೇಡುವಂತಹ ಬುದ್ಧಿಯನ್ನು ರಾಯರು ನಮಗೆ ಪ್ರೇರಣೆ ಮಾಡಲಿ. ಅವರಲ್ಲಿರುವಂತಹ ಏನು ದೈವಿ ಸ್ವಭಾವಗಳಿದೆ, ದೈವಿ ಗುಣಗಳು, ಅದರ ಪ್ರತಿಬಿಂಬಗಳು ನಮ್ಮಲ್ಲಿ ಆಗಲಿ, ಅದರ ಪ್ರತಿಬಿಂಬನ ನಮ್ಮಲ್ಲಿ ಆಗಲಿ. ಅವರ ಎಲ್ಲ ಗುಣಗಳಲ್ಲಿಯ 1,00,000 ಭಾಗ ನಮ್ಮಲ್ಲಿ ಬಂದರೂ ಸಾಕು, ನಾವು ಉದ್ಧಾರವಾಗ್ತೇವೆ. ಅವೆಲ್ಲವನ್ನೂ ಗುರುಗಳು ನಮಗೆ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ 4 ಮಾತುಗಳನ್ನು ಅವರ ಪಾದಾರಾಧನೆಯಲ್ಲಿ ಸಮರ್ಪಿಸುತ್ತೇನೆ.